ಪೂಜೆಗಳಲ್ಲೂ ಅಗ್ರಸ್ಥಾನ ಪಡೆದಿದ್ದಾನೆ ಈ ಪ್ರಸನ್ನ ಗಣಪತಿ. ಮಾನವರಿಂದ ಮಾತ್ರವಲ್ಲ, ದೇವಾನುದೇವತೆಗಳಿಂದಲೂ ಪೂಜೆ ಸ್ವೀಕರಿಸುತ್ತಾ ದೇವಾಧಿದೇವ ಎಂದು ಪ್ರಖ್ಯಾತಿ ಹೊಂದಿದ್ದಾನೆ. ವಿಶ್ವವ್ಯಾಪಿ ವಿಘ್ನೇಶ್ವರನ ಭಾರತದ ರೂಪಗಳು ಹಲವಾರು. ಮಧುರೆಯಲ್ಲಿ ಭೂಷಿಕದ ಮೇಲೆ ನರ್ತಿಸುತ್ತಿರುವ ನರ್ತನ ಗಣಪತಿ, 18ನೇ ಶತಮಾನದ ಮುದ್ಗಲ ರೂಪದ ಗಣಪತಿ ಇದು. ಪೂನಾದ ಬಲಮುರಿ ಗಣಪತಿ, ಮದ್ರಾಸಿನ ಎಡಮುರಿ ಗಣಪತಿ. ಇದೊಂದು ಅಪರೂಪದ ವಿಗ್ರಹ. ಸ್ತ್ರೀ ರೂಪದಲ್ಲಿದ್ದು ಸಿಂಹದ ಬಾಲ ಹೊಂದಿರುವ ಈ ಮೂರ್ತಿಯ ಹೆಸರು ವ್ಯಾಘ್ರರೂಪ ಗಣೇಶಾನಿ. ಇದು ಗೋಕರ್ಣ ಮತ್ತು ಇಡುಗುಂಜಿಯ ಗಣಪತಿ, ವ್ಯಾಸ ಮಹರ್ಷಿಗಳೊಂದಿಗೆ ಸಿದ್ಧಿವಿನಾಯಕ. ನಮ್ಮ ದೇಶದಲ್ಲಷ್ಟೇ ಅಲ್ಲ, ವಿದೇಶಗಳಲ್ಲೂ ಪೂಜೆ ಸ್ವೀಕರಿಸುತ್ತಿದ್ದಾನೆ ಈ ಮಹಾಮಹಿಮ. ಬೌದ್ಧ ಭಂಗಿಯಲ್ಲಿರುವ ಗಣಪತಿ ಚಾಮ್ ದೇಶದಲ್ಲಿ, ಬೃಹದಾಕಾರದ ನವ್ಯ ರೂಪದ ಗಣಪತಿ ಜಾವಾದಲ್ಲಿ. ಶಕ್ತಿ ಸಹಿತ ಪಂಚಮುಖ ಗಣಪತಿ ಲಂಡನ್ನಿನಲ್ಲಿ, ಆಯುಧಕ್ಕೆ ಬದಲಾಗಿ ದಂಡ ಪಿಡಿದು ನಿಂತಿರುವ ರಕ್ಷಕ ಗಣಪತಿ ಇದು ಇರುವುದು ವಿಯೆಟ್ನಾಂ ದೇಶದಲ್ಲಿ. ಪಂಚಮುಖವನ್ನು ಪಡೆದು ದಶಭುಜಗಳನ್ನು ಹೊಂದಿ ಸಿದ್ಧಿ ಸಮೇತನಾಗಿರುವ ತೃಪ್ತಿ ಗಣಪತಿ ನೇಪಾಳದಲ್ಲಿ, ಕೈಯಲ್ಲಿ ದಂತ ಹಿಡಿದು ಏಕದಂತನಾಗಿ ಕುಳಿತಿರುವ ಈ ಕಂಚಿನ ಮೂರ್ತಿ ಕೇಮರದಲ್ಲಿದೆ. ಪಾಣಿಹಾರ ಭೂಷಿತನಾಗಿ ಮೋದಕ ಪ್ರಿಯನಾಗಿರುವ ಕಪಾಲಿಕ ಗಣಪತಿ ಬಾರಾದೇಶದಲ್ಲಿ, ಈ ಕಿರೀಟರಹಿತ ಚತುರ್ಭುಜ ಗಣಪತಿ ದಿಯಾಂಗನಲ್ಲಿ, ನಿರಾಭರಣನಾಗಿ ನಿರಾಡಂಬರನಾಗಿ ಕುಳಿತಿರುವ ಗೌರೀಸುತನ ವಿಗ್ರಹ ಬೋರ್ನಿಯೋದಲ್ಲಿ, ಅಂಬೆಗಾಲಿಕ್ಕುತ್ತಿರುವ ಅಂಬಾಸುತ ಬಾಲಗಣಪತಿ ಬ್ರಿಟನ್ನಿನಲ್ಲಿ, ಸಿದ್ಧಿ ಬುದ್ಧಿಯರನ್ನು ನಿರೀಕ್ಷಿಸುತ್ತ ಶ್ರುತಭಕ್ತ ಪಾಲಕ ಈ ಶಿಖರದ ಗಣಪ ಹನಾಯಿ ದೇಶದಲ್ಲಿ. ಈ ವಿಗ್ರಹ ಅಪರೂಪದಲ್ಲಿ ಅಪರೂಪ. ಗಣಪತಿಯ ಎರಡು ರೂಪಗಳು ಅಪ್ಪಿಕೊಂಡು ಅಲಿಂಗನ ಗಣಪತಿ ದ್ವೈರಾಗಿದ್ದು ಕಾಂಗೀತನ್ ಗಣಪತಿ ಎಂದು ಪ್ರಖ್ಯಾತನಾಗಿದ್ದಾನೆ ಜಪಾನಿನಲ್ಲಿ. ಚತುರ್ಮುಖ ಗಣಪತಿ ಇದು ಇರುವುದು ಇಂಡೋಚೈನಾದಲ್ಲಿ. ಹೀಗೆ ಇನ್ನೂ ಹಲವಾರು ವಿವಿಧ ರೂಪದಲ್ಲಿ ಜಗತ್ತಿಗೆ ದರ್ಶನ ಭಾಗ್ಯ ನೀಡುತ್ತಿದ್ದಾನೆ ಈ ಮಹಾನುಭಾವ. ಗಣಪತಿ ಇಲ್ಲದ ಊರಿಲ್ಲ, ಅವನ ಭಕ್ತರಿಲ್ಲದ ಜಾಗವಿಲ್ಲ. ಮನೆ ಮನೆಯಲ್ಲೂ ಗಣಪತಿ ಹಬ್ಬದ ಸಂಭ್ರಮ, ಹಳ್ಳಿ ಹಳ್ಳಿಯಲ್ಲೂ ಅವನ ಉತ್ಸವದ ವೈಭವ. ಇಂಥ ಮಹಾಮಹಿಮನನ್ನು ಎಡೆಬಿಡದೆ ನಂಬಿತ್ತು ಲಕ್ಷ್ಮೀಪುರ ಗ್ರಾಮದ ಒಂದು ಬಡ ಕುಟುಂಬ. ಅಂದು ಗಣಪತಿ ಹಬ್ಬ. ಸ್ವಾಮಿ ಗಣೇಶ, ಬೆಳಗಾಗಿ ನಾವೆದ್ದು ಬೆನಕನಿಗೆ ವಂದಿಸುತ್ತ ಬೇಸರವ ಮರೆತು ನಡೆಯುತ್ತ, ಗಣಪತಿಯ ಪಾದವೇ ಗತಿ ಎಂದು ನಂಬಿದರೆ ಕಷ್ಟಗಳೆಲ್ಲ ಪರಿಹಾರ. ಎಲ್ಲರೂ ಕಾಪಾಡುತ್ತಂತೆ. ಗೌರಿ ತಂದೆ. ಗೌರಿ, ನಾನು ಹೊಸಿ ಹೊಲ್ಕೋಗಿದ್ ಬರ್ತೀನಿ. ಗೌರಿ ಹಬ್ಬ ಗಣೇಶ ಹಬ್ಬ ಅಂದ್ರೆ ಎಲ್ರ ಮನೆಯಾಗೂ ಏಟೊಂದು ಸಡಗರದಿಂದ ಇರ್ತಾರೆ. ನಮ್ಗ ಪುಣ್ಯ ಇಲ್ದೆ ಹೋಯ್ತಲ್ಲ ಗೌರಿ. ಮನೆಯಾಗೆ ಪೂಜೆ ಮಾಡುವಂತ ಭಾಗ್ಯ ಇಲ್ಲದ್ರೇನಂತೆ ನೋಡು. ಗುಡಿಗೆ ಹೋಗಿ ದೇವರ ನಮಸ್ಕಾರ ಹಾಕವ. ಹಂಗತ್ರ ಹೆಂಗೆ, ವರ್ಷಕ್ಕೆ ಒಂದ್ ಕಿತ ಬರೋ ಹಬ್ಬ. ನೋಡಿ ಯಾತವರ ಕೇಳಿ ಹೊಸಿ ದುಡ್ಡಿಸ್ಕೊಂಬನ್ನಿ. ಆ ಮಗಿಗಾರು ಹೊಸ ಬಟ್ಟೆ ಕೊಡಿಸಿ ಹಬ್ಬ ಶಾಸ್ತ್ರ ಮಾಡವ. ಗೌರಿ, ಸಾಲ ಮಾಡಿ ಪಾಯಸ ಕುಡಿಯೋ ಆಸೆ ನನಗಿಲ್ಲ.
ನಮ್ಮ ಕೈನ ಹಾಗೆ ಪೂಜೆ ಮಾಡಿಸ್ಕೋಬೇಕು ಅನ್ನೋ ಆಸೆ ಅವನಿಗಿದ್ದಿದ್ರೆ ನಮಗೆಲ್ಲ ಅನುಕೂಲ ಮಾಡಿಕೊಡ್ತಿದ್ದ. ಅವನೆಲ್ಲ ಅನುಕೂಲ ಮಾಡಿಕೊಡ್ಲಿ, ಆಮ್ಯಾಕೆ ಪೂಜೆ ಮಾಡವ. ತಕೋ, ನಾನು ಒಳ್ಕೋಗಿ ಬರ್ತೀನಿ. ಅಪ್ಪ 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 ಅಪ್ಪ, ಎಲ್ಲರ ಮನೆಯಲ್ಲೂ ಗಣೇಶನ್ ತಕೊಂಡೋಗ್ತಾರೆ, ನಂಗೂ ಕೊಡ್ಸಪ್ಪ, ನಂಗೂ ಬೇಕಪ್ಪ. ಮಗ, ನನ್ ತಾವ್ ಕಾಸಿಲ್ಲ, ಇನ್ನೊಂದಪ್ಪ ಕೊಡಿಸ್ತೀವಿ. ನಂಗೆ ಬೇಕೇ ಬೇಕು, ಈಗಲೇ ಬೇಕು, ನಂಗೆ ಕೊಡ್ಸಪ್ಪ, ನಂಗೆ ಈಗಲೇ ಬೇಕು, ನಂಗೆ ಬೇಕೇ ಬೇಕು. ಇನ್ನೊಂದು ವಿಷಯ ಅಪ್ಪನ ಹೇಳವ್ವ, ನಮ್ಮ ಮನೆಯಾಗೆ ನೀನೇ ಗಣೇಶ. ಅದೆಲ್ಲ ಬಿಟ್ಟುಡು, ನಂಗೆ ಬೇಕೇ ಬೇಕಿಲ್ಲ. ಸುಮ್ಕೆ ಗಲಾಟೆ ಮಾಡಬೇಡ, ಅಡ್ಕೋಬೇಕು. ಅಪ್ಪ ಅವ ಮುಂದೆ ಕೆಲಸ ಮಾಡಲ್ಲ. ನಿನ್ ಮಗ ನಮ್ಮ ಅಂಗಡಿಯಿಂದ ಗಣಪತಿನ ಕರ್ಕೊಂಬಂದ್ಬಿಟ್ಟಿದ್ದಾನೆ ನೋಡು. ಚೌಟು ಕೈದಾರೆ ಎಂತ ಕೆಲಸ ಮಾಡೋ ನೋಡು. ರಾಮಯ್ಯ, ನಿನ್ ಮಗನ್ ಹಿಂಗೇನ ಬುದ್ಧಿ ಕಲ್ಸದ್ ನೀನು? ಇವನ್ ನಿಂಗ ಮರವತ್ತಾರ ತಾನೆ ಮರವಾದೆ. ಕೊಟ್ಬಿಡ ಗಣಪತಿಯ, ಕೊಡಕ್ಕಿಲ್ಲ. ಕೊಟ್ಬಿಡ ಗಣಪತಿಯ, ಕೊಡಲ್ಲ. ಕೊಡಕ್ಕಿಲ್ಲ, ಇಲ್ಲ ಕೊಡಕ್ಕಿಲ್ಲ, ಇಲ್ಲ. ನಾನ್ ಗಣೇಶ ಏನ್ ಮಾಡೋದು? ಇನ್ನೊಂದಪ್ಪ ಇಂತ ಕೆಲಸ ಮಾಡಿದ ಕೈಯ ಕತ್ತು ಸಾಕ್ಬಿಟ್ಟೇನು. ಸಾಕ್ ತಿಳ್ಸು, ಮರ್ಯಾಗ ಬಲ ಆಯ್ತು ಅಂತ ಮಗಿನ ತಲೆ ಬಡ್ದಂಗ ಬಡಿಯೋದು. ಮೂರ್ನಾಗ ತಲೆ ಎತ್ಕೊಂಡು ತಿರುಗ್ದಿದ್ದಂಗ ಮಾಡ್ಬಿಟ್ಟ ಇವನು. ಅದಕ್ಕೆ ಮಗ ನಿಂಗ ಬಡಿಯೋದು? ಹೇಳು ಮಗ, ಹೇಳು ಹೇಳು ಹೇಳು. ತಗೊಳ್ಳಿ ಸ್ವಾಮಿ, ಹೋಗು ನಿನ್ ಕೆಲಸ ನೋಡೋಗ. ನಡಿ ಮಗ, ಮನೆಗೆ ನಡಿ. ಗಣಪತಿ, ನಮ್ಮಪ್ಪ ನಿನ್ನ ಒಪ್ಪತ್ತು ಪೂಜೆ ಮಾಡೋ ಸಕ್ತಿ ನೀನ್ ಕೊಡ್ಲಿಲ್ಲ. ಗಣೇಶನ್ ತಕ್ಕೊಳೋದು ನನ್ನ ಮಗನ್ನ ನನ್ನ ಕೈಯಾರ ಹೊಡಿಯೋ ಮಾಡ್ಬಿಟ್ಟೆ. ನನ್ನ ಮಗನಿಗೆ ಗಣೇಶನ್ ತಕ್ಕೊಳ್ಳೋ ಸಕ್ತಿ ನಾರ ಕೊಡಪ್ಪ. ಮಗ ನೀನು ಗಣೇಶ ಬೇಕು ಅಂತಿದ್ಯಲ್ಲ, ತಗೊ ಮಗ. ನಿಂಗು ಕೇಳ್ತಾ ಇದ್ದೀನಿ, ತಗೊ ಮಗ. ನಂಗೆ ಬೇಡ, ನೀನೇ ಇಟ್ಕೋ ಮಗ. ಇದನ್ನ ಚಂದ ತೊಳೆದು ಮಡ್ಗು, ನಾನು ಹೋಗಿ ಹೂವ ಮಾಂಸೊಪ್ಪು ತಗೊಂಬರ್ತೀನಿ. ಏ ಬಂಡ್ರ, ಗೋದಾವರಿ ಕೇಳಿದ್ರ ರಾಮ ಹಿಂಗ್ ಹೊಲ್ದಾಗೆ ಗಣಪತಿ ಸಿಕ್ಕೈತೆ. ಗೌರಮ್ಮ, ಗಣಪತಿ ಒಂದ್ ಸಿಕ್ಬಿಟ್ರೆ ಸಾಕ, ಮಗನ್ ಜೊತೆ ತಾಯಿ ಕೂಡ ಇರ್ಬೇಕು. ನೋಡಿ ಗೌರಮ್ಮನ್ ತಂದಿದ್ದೀನಿ, ತಗೊಳ್ಳಿ.
ಎಷ್ಟು ಲಕ್ಷಣವಾಗಿದೆಯೋ ಮೂರ್ತಿರಾಮಯ್ಯ, ಪುಣ್ಯ ಅಂದ್ರೆ ನಿಂದು ಕಣಯ್ಯ. ಗಣಪತಿ ಹಬ್ಬ ದಿವಸನೇ ಸಾಕ್ಷಾತ್ ಪರಮಾತ್ಮನೇ ನಿನ್ ಮನೆ ಬಂದ್ಬಿಟ್ಟಿದ್ದಾನಲ್ಲ. ಏ ನಿನ್ ಮನೆ ದೇವಸ್ಥಾನನೇ ಆಗೋಯ್ತಲ್ಲ ರಾಮಯ್ಯ, ಇವತ್ತು ಊರ್ನವ್ರ ಹಬ್ಬ ಎಲ್ಲ ಇಲ್ಲೇ ಏನ್ರಪ್ಪ? ಅದಕ್ಕಿಂತ ಭಾಗ್ಯ ಇನ್ನೇನೈತೆ? ಗಣೇಶನಿನ್ನ ಮಹಿಮೆ ಅಪಾರ, ಗಣೇಶನಿನ್ನ ಶಕ್ತಿ ಅಪಾರ, ಭಕ್ತ ವತ್ಸಲ ರಕ್ಷಿಸು ವಿಘ್ನೇಶ್ವರ. ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ರಕ್ಷಿಸು, ಜಯದ ಹಾದಿಯಲ್ಲಿ ಎಂದು ನಮ್ಮ ನೀನು ನಡೆಸು. ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ರಕ್ಷಿಸು, ಜಯದ ಹಾದಿಯಲ್ಲಿ ಎಂದು ನಮ್ಮ ನೀನು ನಡೆಸು. ಅಂಧಕಾರವನ್ನು ಸೂರ್ಯ ನಾಶ ಮಾಡುವಂತೆ ನೀ ವಿಘ್ನಗಳನ್ನು ನಾಶ ಮಾಡಿ ನೀನು ನಮ್ಮ ಚಿಂತೆಯ. ಅಂಧಕಾರವನ್ನು ಸೂರ್ಯ ನಾಶ ಮಾಡುವಂತೆ ನೀ ವಿಘ್ನಗಳನ್ನು ನಾಶ ಮಾಡಿ ನೀನು ನಮ್ಮ ಚಿಂತೆಯ. ಕಷ್ಟಗಳನ್ನು ನುಂಗಿ ಬೇಗ ಸುಖದ ದಾರಿ ತೋರಿಸು. ಕರುಣಿಸು ನೋವ ನೀಗಿ ಬಾಳಿನಲ್ಲಿ ನೆಮ್ಮದಿಯನ್ನು ಕರುಣಿಸು. ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ರಕ್ಷಿಸು, ಜಯದ ಹಾದಿಯಲ್ಲಿ ಎಂದು ನಮ್ಮ ನೀನು ನಡೆಸು. ನಮ್ಮ ಮನವು ಸದಾ ನಿನ್ನ ಧ್ಯಾನದಲ್ಲಿ ಮುಳುಗಲಿ, ನಿನ್ನ ಕರುಣೆಯಿಂದ ತಂದೆ ನಮ್ಮ ಬಾಳು ಬೆಳಗಲಿ, ನಿನ್ನ ಕರುಣೆಯಿಂದ ತಂದೆ ನಮ್ಮ ಬಾಳು ಬೆಳಗಲಿ. ಜಯ ಗಣೇಶ ಜಯ 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 ಗಣೇಶ. Thank you.
ನಮಸ್ಕಾರ ಸರ್. ನಮಸ್ಕಾರ. 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 ನಮಸ್ಕಾರ ಸರ್. ನಮಸ್ಕಾರ. ಪ್ರಹ್ಲಾದ್ ಕುಮಾರಯ್ಯ. ನಮಸ್ಕಾರ ಸರ್. ಕ್ಯಾಶ್ ಶ್ರೀಕಂಠ ಹೇಳ್ರಿ. ತಮಗೆ ಗೊತ್ತಿದೆಯಲ್ಲ ಸರ್, ಮಾಮೂಲಿ ಲೇಟು. ಬಂದ ತಕ್ಷಣ ನನ್ನ ನೋಡೋದಕ್ಕೆ ಹೇಳಿ. ಆಯ್ತು ಸರ್. ನಮಸ್ಕಾರ ಯಜಮಾನ್ರೆ. ಯಜಮಾನ್ರಿವತ್ತು ಯಾಕೋ ಬಹಳ ಕೋಪದಲ್ಲಿರೋ ಹಾಗಿದೆ. ಯಾರ ಯಜಮಾನ? ತಾವೇ. ನಾನು ಯಜಮಾನನ. ಫ್ಯಾಕ್ಟ್ರಿ ತಂದೆ ಆದ್ಮೇಲೆ ತಾವಲ್ವೇ ಯಜಮಾನ್ರು? ನೋಡೋ, ಇನ್ನೊಂದ್ಸಲ ನೀನು ನನ್ನ ಯಜಮಾನ ಅಂತಂದ್ರೆ ಕೋಪ ಬರುತ್ತಷ್ಟೆ. ಯಾಕೆ? ನೋಡೋ, ನಾನು ಯಾವತ್ತಿದ್ರು ನಿನ್ನ ಸ್ನೇಹಿತ ರಾಮಯ್ಯ ಕಣೋ. ದುಡ್ಡು ಪದವಿ ಬಂದಾಕ್ಷಣಕ್ಕೆ ಸ್ನೇಹ ಬದಲಾಗುತ್ತೇನು? ಅದು ತಮ್ಮ ದೊಡ್ಡತನ ತೋರಿಸುತ್ತೆ ಯಜಮಾನ್ರೆ. ನೋಡೋ ನೋಡೋ, ನಮಗೆಲ್ಲ ಯಜಮಾನ ಯಾರು ಗೊತ್ತೇನೋ? ಏನೋ ನಿನ್ ರಗಳೆ ಪಾಕು. ಬಂದಿದ್ದಾರ ಬಾಸು? ಒಳಗಡೆ ಹೋಗು, ಕೊಡ್ತಾರೆ ಗಿಟ್ಟ ಆಸು. ಇರಲೇಬೇಡ. ಧೈರ್ಯಂ ಸರ್ವತ್ರ ಸಾಧನಂ. ಮೀನ 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 ಸ್ವಲ್ಪ ಒಳಗಡೆ ಕೈ ಹಾಕ. ಗಣೇಶಾಯ ನಮಃ. ಕೂಗಿದ್ರಂತೆ. ಗಂಟೆ ಎಷ್ಟು ಈಗ? ಹತ್ತುವರೆ ಸರ್. ಆಫೀಸ್ ನಮ್ ಕರೆಕ್ಟ್ ಆಗಿದೆ. ಹತ್ತುವರೆ ಅಂತೇಳಿ, ಹನ್ನೆರಡುವರೆ ಆಯ್ತು. ಎಡವಟ್ಟಾಗೋತು ಸಾರ್, ಎಡವಟ್ಟಾಗೋತು. ನನ್ನ ವಾಚು ಹತ್ತುವರೆ ಅಂದ ಆಕೆಗೆ ದಾಟೇ ಇಲ್ಲ ಸರ್. ಇದನ್ನ ನಂಬಿ ನಾನು ಕೇಳ್ತೆ. ಏನ್ರಿ ಮಕ್ಕಳ ತರ ಕಾರಣ ಹೇಳ್ತಿದ್ದೀರ ನೀವು? ಇಲ್ಲ ಸರ್, ಇನ್ನೂ ಒಂದ್ ಕಾರಣ ಇದೆ. ನನ್ನ ಹೆಂಡತಿ, ನನ್ನ ಮೂರನೇ ಹೆಂಡತಿ ವಿಜಯಲಕ್ಷ್ಮಿಗೆ ಕೆಮ್ಮು ವಾಸಿ ಆದ್ರೆ ವಿನಾಯಕನಿಗೆ ವಡೆ ಸರ ಹಾಕಿಸ್ತೀನಿ ಅಂತ ಹೇಳ್ಕೊಂಡಿದ್ದೆ. ವಡೆ ಬೇಯೋದು ಲೇಟ್ ಆಗೋಯ್ತು ಸರ್. ಪ್ರಸಾದ ತಗೊಳ್ಳಿ ಸರ್. ಗಣೇಶ ಏನವ? ಏನ್ರಿ ಇದು ಪೌಡರ್ ವಾಸನೆ ಬರ್ತಾ ಇದೆ? ಪಾಲ್ಸು ಸರ್. ಪನ್ನೀರ್ ಬೆರೆತು ಬರ್ತಾ ಇರೋ ವಾಸನೆ ಸರ್. ಹಲೋ, ನಾನು ರಾಮಯ್ಯ ಮಾತಾಡ್ತಿರೋದು. ಅಲ್ಲಪ್ಪ, ಏನ್ ಈ ತರ ಕಾಗದ ಬರೆದು ಬಿಟ್ಟಿದ್ದೀರಿ? ನನ್ನ ಪಾಸ್ಪೋರ್ಟು ವೀಸಾ ಎಲ್ಲ ತಗೊಂಡಾಯ್ತು. ನೆಕ್ಸ್ಟ್ ಮಂತ್ 15th ಫಾರಿನ್ ಹೋಗ್ಬೇಕು. ಅಂಥದ್ರಲ್ಲಿ ಹೋಗೋದೇ ಬೇಡ ಅಂತ ಬರೆದು ಬಿಟ್ಟಿದ್ದೀರಲ್ಲ. ನಮ್ ಮನೆ ಗಣಪತಿ ಎದುರಿಗೆ ಚೀಟಿ ಹಾಕಿದ್ದಾಗ ನೀನು ಫಾರಿನ್ ಹೋಗೋದು ಬೇಡ ಅಂತ ಬಂತು. ಗಣಪತಿಗೆ ಇಷ್ಟ ಇಲ್ಲದೆ ಅವ್ರ ಕೆಲಸನ ನಾವು ಕಂಡು ಕಂಡು ಯಾಕೆ ಮಾಡ್ಬೇಕು ಹೇಳು? ಚೆನ್ನಾಗಿದೆಯಪ್ಪ ನೀನ್ ಮಾತಾಡ್ತಿರೋದು. ನಾಳೆ ನಮ್ಗೆ ಯಾರಿಗಾದ್ರೂ ಪ್ರಾಣ ಹೋಗ್ತಿದ್ರೆ ಡಾಕ್ಟ್ರನ್ ಕರೆಸ್ಬೇಕಾದ್ರೂ ಗಣಪತಿ ಮುಂದೆ ಚೀಟಿ ಹಾಕಿ ಬೇಡ ಅಂತ ಬಂದ್ರೆ ಡಾಕ್ಟ್ರನ್ ಕರೆಸ್ತೇನೆ, ಪ್ರಾಣ ತೆಗೆದ್ಬಿಡು. ಅಲ್ಲಪ್ಪ, ಈಗಿನ ಕಾಲದಲ್ಲೂ ಇಂಥ ಮೂಢನಂಬಿಕೆ ಎಲ್ಲ ಹಚ್ಕೊಂಡು ನಮ್ ಫ್ಯೂಚರ್ನೇ ಹಾಳು ಮಾಡ್ತಿದ್ದೀರಲ್ಲ. ಗಣಪತಿ ಯಾವತ್ತು ಯಾರಿಗೂ ಅನ್ಯಾಯ ಮಾಡ್ಲಿಲ್ಲ ಕಣೋ. ಅವನು ನಮ್ಮ ಮನೆಗೆ ಬಂದ್ಮೇಲೆ ಅಲ್ವೇನೋ ನಮಗೆ ಇಷ್ಟೊಂದು ಐಶ್ವರ್ಯ ಬಂದಿದ್ದು. ಹೆಜ್ಜೆ ಹೆಜ್ಜೆಗೆ ಒಳ್ಳೇದಾಗ್ತಿರೋದು. ಹೌದು ಹೌದು, ಸುಮ್ಮಿರಪ್ಪ, ಅದೃಷ್ಟ ಇತ್ತು, ಐಶ್ವರ್ಯ ಬಂತು, ಕಷ್ಟಪಟ್ಟು ದುಡಿತಿದ್ರಿ, ಒಳ್ಳೇದಾಗ್ತಿದೆ. ಅದಕ್ಕೂ ಆ ಕಲ್ಲಿಗೂ ಏನಪ್ಪ ಸಂಬಂಧ? ಮುಚ್ಚ ಬಾಯಿ, ಬಾಯಿಗೆ ಬಂದಾಗ ಹಟ್ಟು ಬೇಡ. ನಿನ್ ಬಾಳಿಂದ ಹೋಗ್ಕೂಡ್ದು ಅಂದ್ರೆ ಹೋಗ್ಕೂಡ್ದು. ಇದು ಗಣಪತಿ ಅಪ್ಪಣೆ. ಅಪ್ಪ ಗಣೇಶ, 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 ಗಣೇಶ. ಯಜಮಾನ್ರೆ,
ಯಜಮಾನ್ರೆ, ನಿಮಗಾಗಿ ಈ ದೇವತಾ ಪ್ರಸಾದನ ಭದ್ರವಾಗಿಟ್ಟಿದ್ದೀನಿ. ದಯಮಾಡಿ ತಗೋಬೇಕು. ಯಾವ್ದೇವ್ರ ಪ್ರಸಾದ? ಮೊನ್ನೆ ಭಾನುವಾರ ಕುಟುಂಬ ಸಮೇತನಾಗಿ ಕುರುಡು ಮನೆ ಗಣಪತಿ ಸನ್ನಿಧಾನಕ್ಕೆ ಹೋಗಿದ್ದೆ. ಆ ಮಹಾನುಭಾವನ ನಡೆದಂತ ಅಭಿಷೇಕನ ನೋಡೋದಕ್ಕೆ ಎರಡು ಕಣ್ಣು ಸಾಲದು, ಉರುಳಿಸೋದಕ್ಕೊಂದು ಬಾಯಿ ಸಾಲದು. ಬಹಳ ಸಂತೋಷ. ಖರ್ಚೆಷ್ಟಾಯ್ತು? ಒಂದ್ 100 ರೂಪಾಯಿ ಖರ್ಚಾಯ್ತು. ನಿಮಗೆ ಬಿಡುವಿದ್ದಾಗೆಲ್ಲ ಪುಣ್ಯಕ್ಷೇತ್ರಗಳಿಗೆ ಹೋಗಿ ನನಗೆ ಪ್ರಸಾದ ತಂದ್ಕೊಡಿ. ಹೂವಿನ ಜೊತೆ ನಾಲ್ಕು ಸ್ವರ್ಗ ಅನ್ನೋ ಹಾಗೆ ನನಗೂ ಕಿಂಚಿತ್ ಪುಣ್ಯ ಸಿಗಲಿ. ಆ ಸ್ವಾಮಿ ನಮ್ಮದವ್ರಿಗೆ ಯಾರಿಗೂ ತೊಂದರೆ ಆಗೋಲ್ಲ. ತಮ್ಮ ವಾಕ್ಯ ನಮ್ಮಂಥವರಿಗೆಲ್ಲ ವೇದ ವಾಕ್ಯ. ಬರ್ತೀನಿ. ಈಗ ರಾಜಮ್ಮ ರಾತ್ರಿ ರಂಗ. ಸತ್ಯ ಹರಿಶ್ಚಂದ್ರ ಸೋದರ ಮಾವ ನನ್ನ ಮಗನೇ. ನಾ ಪಾಕು ಮೊನ್ನೆ ಭಾನುವಾರ ಪೂರ್ತ ಬೆಳಗ್ಗೆಯಿಂದ ಬೀಗ ಬೀದಿ ಅಲಿತಾ ಇದ್ದು, ಮಧ್ಯಾಹ್ನ ರಾಜಮ್ಮನ ಹೋಟೆಲ್ ರಂಗಿಸ್ತಾ ಇದ್ದೆ, ಸಂಜೆಯಿಂದ ರಾತ್ರಿವರೆಗೂ ಸಾರಾಯಂಗದಲ್ಲಿ ಸುಸ್ತಾಗಿ ಸಾಯ್ತಾ ಇದ್ದೆ. ಅದ್ಯಾವಾಗ ನನ್ನ ಮಗನೇ ನನಕ್ಕಂದಾಗೆ ಕುರುಡು ಮಲೆಗೆ ಹೋಗಿ ಬಂದೆ. ಕುರುಡು ನನ್ನ ಮಗನೇ? ಕುರುಡು ಮಲೆಯೂ ಇಲ್ಲ, ಯಾವ ಮಲೆಯೂ ಇಲ್ಲ ಕಣಯ್ಯ. ತಿಂಗಳ ಕಡೆ ಚಿಲ್ಲರೆ ಕಾಸಿರ್ಲಿಲ್ಲ, ಯಜಮಾನ್ ಹತ್ರ ರೈಲು ಬಿಟ್ಟೆ ನೂರಕ್ಕಿಟ್ಟೆ. ಎಂತಗೆ ಮತ್ತೆ ಏನು ಅರ್ಧರ್ಧ ಪಾರ್ಟ್ನರ್ಶಿಪ್ ಅಲ್ವೇ, ನಾ ಮಾಡ್ಬಿಟ್ಟು ಮಾತಾಡೋ ನನ್ ಮಗನೆ. ಮಡಗ್ತೀನೋ ಮಡಗ್ತೀನೋ ಸಮಯಾನುಗೂಡ್ ಮಡಗ್ತೀನೋ. ಅಲ್ಲಿ ತನಕ ನಾನ್ ಬಿಟ್ರೆ ನಡಿ, ನನ್ನ ಮಗನ ಮೊದಲು ಚಿಲ್ಲರೆ ಮಾಡಿಸ್ಕೊಡು. ರಾಮಯ್ಯ, ನಾನಿಲ್ಲಿ ಇಂಗ್ಲಿಷ್ ಕಲ್ಸ್ಕೊಟ್ಟಿದ್ದು ಕಣ್ಣು ಮುಚ್ಕೊಂಡು ಸೈನ್ ಮಾಡೋದಕ್ಕಲ್ಲ. ವಿಷಯ ಏನು ಅದನ್ನು ಓದಿ ಆಮೇಲೆ ಸೈನ್ ಮಾಡು. ಗೋಪು, ನನ್ನ ವಿಷಯ ನಿನಗೆ ಗೊತ್ತಾ ಇದೆ. ಗಾಡಿಗೆ ಎತ್ತು ಓಡಿಸೋನು ಹೇಗೆ ಮುಖ್ಯನೋ, ನನ್ನ ಬಾಳನ ಬಂಡಿಗೆ ನೀನೇ ಎತ್ತು, ಆ ವಿನಾಯಕನೇ ಸಾರಥಿ. ಎತ್ತನ್ನು ಹಿಂಬಾಲಿಸ್ಬೇಕಾದ್ದು ಚಕ್ರದ ಕರ್ತವ್ಯ ತಾನೆ. ನೀನು ಹೇಳೋದೇನೋ ಸರಿಯೇ, ಆದ್ರೆ ಈಗ ನೀನು ಫ್ಯಾಕ್ಟ್ರಿ ಜವಾಬ್ದಾರಿನೆಲ್ಲ ನಿನ್ನ ಮಗನ ಹೆಸರಿಗೆ ಬರ್ಕೊಡ್ತಾ ಇದೀಯ. ಅದಕ್ಕೆ ಯೋಚನೆ ಮಾಡಿ ಸೈನ್ ಮಾಡು ಅಂತ ಹೇಳಿದೆ. ಲೇ ಗೋಪು, ನನ್ನ ಮಗನ ಮೇಲೆ ನನಗೆ ನಂಬಿಕೆ ಇದೆ ಕಣೋ. ನನ್ನ ಮಗ ಗಣೇಶ ಶ್ರೀರಾಮಚಂದ್ರ ಇದ್ದ ಹಾಗೆ, ತಂದೆ ಮಾತು ಅಂದ್ರೆ ವೇದ ವಾಕ್ಯ. ಅದೇನು ಸರಿಯೇ, ಆದ್ರೆ ಹಿಂದಿನಿಂದ ನಡೆದು ಬಂದ ಸಂಪ್ರದಾಯನ ನಿನ್ನ ಮಗ ನಿನ್ನ ಹಾಗೆ ನಡ್ಸ್ಕೊಂಡು ಹೋಗ್ತಾನ ಅಂತ. ಸಮೀಕ್ ಸರಿಯಾಗಿ ಸಹನೆಯಿಂದ ಎಚ್ಚರಿಸೋಕೆ ನೀನಿದ್ದೆ ಇದೆಯಲ್ಲ. ನಾನ ಹಾಗಾದ್ರೆ ಈ ಕಾಗದನ ಓದಿ ರುಜು. ಇವತ್ತು ರಾತ್ರಿ ಮುಚ್ಚಿಬಿಡು. ಏನ್ ಮಾತಾಡ್ತಾ ಇದೀಯಾ? ಮತ್ತೆ ನೀನು ನೀನೇ ಬೆಳೆಸಿದ ಮರಣ ನೀನೇ ಕಡಿಯೋ ಹಾಗೆ ರಾಜೀನಾಮೆ ಕೊಡೋದಕ್ಕೆ ಬರ್ತಾನೆ ದೊಡ್ಡ ಮನುಷ್ಯ. ಗೋಪಣ್ಣ, ಈ ಫ್ಯಾಕ್ಟರಿ ಭವಿಷ್ಯ ನಿನಗೆ ಸೇರಿದ್ದು. ನನಗೆ ಬೆನ್ನೆಲು ಬಂದು ನಿಂತ್ಕೊಂಡು ದಾರಿ ತೋರಿಸ್ದೆ, ಹಾಗೇನೆ ನನ್ನ ಮಗನ ಬಾಳಿಗೆ ರೂಪ ಕೊಡು ಅಂತ ಕೇಳ್ಕೊತಾ ಇದ್ದೀನಿ. ಗೋಪಣ್ಣ, ಏನ್ ಹೇಳ್ತೀಯ ನೀನು? ಆಗ್ಲಿ ರಾಮಯ್ಯ. ಗಣೇಶು ಚೆನ್ನಾಗಿದ್ಯಪ್ಪ? ಹಾ ಚೆನ್ನಾಗಿದ್ದೀನಿ. ಈಗ ಸಂತೋಷ ತಾನೆ? ನನ್ನ ಫಾರ್ಮಿಗೆ ಕಳಿಸಿದ್ರೆ ನಿಮ್ ಗಂಟು ಮುಳುಗೋಗ್ತಾ ಇತ್ತಾ? ಗಣೇಶು, ನೋ ಗಣೇಶು, ಏನು ಇದು? ಬೂಟ್ಸ್ ಹಾಕೊಂಡು ಹಾಗೆ ಬಂದ್ಬಿಟ್ಟಿಯಲ್ಲ. ಹೊರಗೆ ಬೂಟ್ಸ್ ಬಿಚ್ಚಿಟ್ಟು ಕೈಕಾಲು ತೊಳ್ಕೊಂಡು ದೇವ್ರಿಗೆ ನಮಸ್ಕಾರ ಮಾಡು. ನಾನ್ ನಮಸ್ಕಾರ ಮಾಡಿದ್ರೆ ಏನ್ ನಷ್ಟ ಇಲ್ಲ, ನೀವೆಲ್ಲರೂ ಮಾಡ್ತಿದ್ದೀರಲ್ಲ ಅಷ್ಟೇ ಸಾಕು. ಫಾರಿನ್ ಕಳಿಸೋದನ್ನ ಕ್ಯಾನ್ಸಲ್ ಮಾಡಿದ್ನಲ್ಲ, ಕೋಪ. ಮೇರಿ
ನೆನ್ನೆ ನಾನ್ ನಿಮ್ಮ ನ್ಯಾಷನಲ್ ಪಾರ್ಕ್ ಅಲ್ಲಿ ನೋಡಿದೆ. ನೀವು ನನ್ನ ನೋಡಿಲ್ವಾ? ಮದನ ಕಾಮರಾಜ ಮನ್ಮಥನ ತುಂಡು. ಅದು ನ್ಯಾಷನಲ್ ಪಾರ್ಕ್ ನಲ್ಲಿ ಈ ಹುಡುಗಿ ಜೊತೆಯಲ್ಲಿ ಓಡಾಡೋ ಮುಖವೇನೋ ನಿಂದು. ಏನಿದ್ರು ವಾಕಿಂಗ್ ಮಾಡೋಕ್ ಈ ಹುಡುಗಿ ಜೊತೆಯಲ್ಲಿ ಈ ಕಿಂಗ್ ಕೈನಲ್ ಸಾಧ್ಯ. ಡು ಅಂಡರ್ಸ್ಟ್ಯಾಂಡ್ ಏ ಮಿಸ್ಟರ್? ವಾಕಿಂಗ್ ನಂಗೆ ಬೇರೆ ಕಂಪ್ನಿ ಇದೆ. ಯಾರು? ಮೈ ಲವ್ಲಿ ಡಾಗ್. ಏನ್ರೇದು? ಇದೇನು ಆಫೀಸ್ ಇಲ್ಲ ರೇಷನ್ ಟಿಪ್ಪಲು? ಒಳ್ಳೆ ಹತ್ತು ದಿವಸ ಸಕ್ಕರೆ ಜಲಾಡಿದಾಗ ಕವಾ 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 ತಾಕಿರಲ್ಲ. ನಮ್ಮ ಡ್ಯೂಟಿಗೆ ಆರ್ಡರ್ ಮಾಡೋದು ಹಾಗಿರ್ಲಿ, ನಿನಗೊಂದು ಡ್ಯೂಟಿ ಕಾದಿದಪ್ಪ. ಏನದು? ಚಿಕ್ಕ ಯಜಮಾನರು ಕೆಂಡ ಕೆಂಡವಾಗಿಬಿಟ್ಟಿದ್ದಾರೆ. ಅದಕ್ಕೆ ಹೆದರಲ್ಲ ಈ ಘಟ ಇದೆಯಲ್ಲ ಮಂತ್ರ ಗಣೇಶ ಇನ್ ನಮಃ. ಸ್ವಾಮಿ, ಈಗ ಒಳಗಡೆ ಇರೋದು ಗಣೇಶ ಇನ್ ನಮಃ ಅಲ್ಲ, ಅವ್ರ ಮಗ ವಿನಾಶ ಇನ್ ನಮಃ, ಅವರ ಅಪ್ಪ ಮಹೇಶ ಇನ್ ನಮಃ. ಬಂದ್ರು ಏನ್ ಹೆದರಲ್ಲ. Do your duty, Meena. Meena, Meena, Meena. ಅರ್ಥವಾಯ್ತು. ಈ ಆಫೀಸ್ ನಲ್ಲಿ ನನ್ನನ್ನು ಅರ್ಥ ಮಾಡ್ಕೊಂಡಿರೋಳು ಅಂದ್ರೆ ನೀನೊಬ್ಬ. ಗಣೇಶಾಯ ನಮಃ. ಇದು ಗಂಡು ಹೆಣ್ಣುಗಳ ಆವೇಶ. ಶ್ರೀಕಂಠಯ್ಯ, ಅಷ್ಟೊಂದು ಉದ್ದವಾಗಿ ಬೇಡಿ ಸರ್. ಅರ್ಜೆಂಟ್ ಆಗಿದ್ರೆ ಆರ್ಡಿನರಿ ಆಗಿ ಸೀಕು ಅಂದ್ರೆ ಸಾಕು. ಮೊದ್ಲು ನಿಮ್ ಮುಖದ ಮೇಲಿರೋ ಆ ವೇಷ ನಡೆಸಿ. ಏನ್ರಿ ಇಷ್ಟೊತ್ತಿಗೆ ಆಫೀಸ್ಗೆ ಬರೋದು? ಏನ್ ಮಾಡ್ತೀರಿ ಸರ್? ಒಂದಲ್ಲ ನನ್ನ ಮಗಳಿಗೆ ಸಂದಲ್ಲ ಬೇಳೆ ಅಂತ ನನ್ನ ಎರಡನೇ ಹೆಂಡತಿ ರೋಹಿಣಿಗೆ ರೋಗ ಜಾಸ್ತಿ ಆಗೋಗಿ ರುದ್ರರಿಗೆ ರುದ್ರಾಭಿಷೇಕ ಮಾಡಿಸ್ಕೊಂಡ್ಬರೋದಕ್ಕೆ ಲೇಟ್ ಆಗೋದು ಸರ್. ಅಲ್ರಿ, ನಿಮ್ಗೆ ಸಂಬಳ ಕೊಡೋದು ದೇವಸ್ಥಾನಗಳ ಅಲಿಯೋಕೋ ಅಥವಾ ಆಫೀಸ್ನಲ್ಲಿ ಕೆಲಸ ಮಾಡೋಕೋ ಅಲ್ಲ ಸರ್. ಮೊದಲು ದೇವರ ಕೆಲಸ, ಆಮೇಲೆ ಮೆಟ್ಲಾದವ್ರ ಕೆಲಸ ಅಂತ ದೊಡ್ಡ ಯಜಮಾನರು ಹೇಳಿದ್ದಾರೆ. ದೇವರ ಹೆಸರಲ್ಲಿ ಮೋಸ ಮಾಡೋದು ನಮ್ಮ ಅಪ್ಪನ ಕಾಲಕ್ಕೆ ಮುಗ್ದೋಯ್ತು. ಈಗ ನಾನ್ ಯಜಮಾನ. ಸರಿ ಸರ್. ಇಲ್ಲಿ ಕೆಲಸ ಮಾಡೋರ್ಗ್ ಮಾತ್ರ ಜಾಗ, ಆಷಾಢ ಭೂತಿಗಳಿಗಲ್ಲ. ಸರಿ ಸರ್. ದಿಸ್ ಇಸ್ ದಿ ಫಸ್ಟ್ ಅಂಡ್ ಫೈನಲ್ ವಾರ್ನಿಂಗ್ ಫಾರ್ ಯು ಅಂಡ್ ಯು ಕ್ಯಾನ್ ಗೋ ನೌ. ಏನ್ ಸೀಕು ಅವರು ಬಾಸ್ ರೂಮ್ ನಲ್ಲಿ ಬಹಳ ಆಗುತ್ತಿದ್ರಲ್ಲ, ಕಿಕ್ಕೆಜ್ ಮಾಡ್ರು ತಮ್ಮ ವಿಭೂತಿಗೆ ಭಾರಿ ವಿಶ್ವಾಸ ತೋರ್ತಿರ್ಬೇಕು ಅಂತ ಕಾಣಿಸುತ್ತೆ. ಅವ್ರ ವಿಶ್ವಾಸ ಕೋಡಿಯಾಗಿ ಹರಿದು ನನ್ನ ವಿಭೂತಿಯ ಉಳಿಸೋಯ್ತು. ವಿಶ್ವಾಸವೇನೋ ಶ್ವಾಸವೇ ನಿಂತೋಗೋ ಸ್ಥಿತಿಗೆ ಬಂದಿದೆ. ಸೀಕು ಏನಪ್ಪ, ನಿನ್ ಬೇಳೆ ಕಾಳ ಅವ್ರ ಹತ್ರ ಬೇಯಲಿಲ್ಲ ಅಂತ ಕಾಣತ್ತೆ. ಬೇಳೆ ಕಾಳ ಏನಯ್ಯ, ಅವರ ತಲೆ ಮೇಲೆ ಒಂದ್ ತಪ್ಪಲೆ ನೀರಿಟ್ಬಿಟ್ರೆ ಬೇಳೆ ಕಾಳಲ್ಲ ಬದ್ನೆಕಾಯಿ ಬೆಂದು ಸೀದ್ ಹೋಗ್ತಿತ್ತು. ಏನ್ರಿ ಇದು? ಪ್ರತಿ ವರ್ಷ ನಿಮ್ ತಂದೆಯವರು ಧರ್ಮಾರ್ಥ ಕೊಡ್ತಾ ಇದ್ದ ಹಣ, ಯಾವ್ಯಾವ ದೇವಸ್ಥಾನಕ್ಕೆ ಎಷ್ಟೆಷ್ಟು ಕೊಡ್ಬೇಕು ಅಂತ ಬರ್ದಿದ್ದಾರೆ. ಯಾರ ಮನೆ ಹಾಳು ಮಾಡಕ್ರಿ ಈ ಪಟ್ಟಿ? ಸಾವಿರಾರು ರೂಪಾಯಿನ ಹೀಗೆ ಚೆಲ್ಲಕ್ಕೆ ನಾವೇನ್ ನೋಟ್ ಪ್ರಿಂಟ್ ಮಾಡ್ತೀವ? ಈ ಪ್ರಶ್ನೆನ ತಮ್ಮ ತಂದೆಯವ್ರ ಹತ್ರ ಕೇಳಿದ್ರೆ ಅವರು ಉತ್ತರ ಕೊಡ್ತಾ ಇದ್ರು. ಅವ್ರನ್ನೇನ್ರಿ ಕೇಳೋದು? ಉತ್ತರ ನಾನ್ ಕೊಡ್ತೀನಿ. ಏನ್ರಿ ಪ್ರಹ್ಲಾದ್ ಕುಮಾರಯ್ಯ, ಅಷ್ಟೊಂದ್ ತೊಂದ್ರೆ ತಾವು ತಗೋಬಾರ್ದು ಸರ್. ಶಾಲ್ಟ್ ಆಗಿ ಪಾಕು ಅಂದ್ರೆ ಸಾಕು. ಏನ್ರಿ ವಿಷಯ? ಏನಿಲ್ಲ ಸರ್, ಮೊನ್ನೆ ಭಾನುವಾರ ಕುಟುಂಬ ಸಮೇತ ಗೋಕರ್ಣಕ್ಕೆ ಹೋಗಿದ್ದೆ. ಆ ಗಣಪತಿ ನೋಡೋದಕ್ಕೆ ಎರಡು ಕಣ್ಣು ಸಾಲು, ವರ್ಣಿಸೋದಕ್ಕೆ ಒಂದು ಬಾಯು ಸಾಲು ಸರ್. ತಗೊಳ್ಳಿ ಸರ್ ಪ್ರಸಾದ. ಪ್ರಸಾದ ಇರ್ಲಿ, ಎಷ್ಟ್ರಿ ಖರ್ಚಾಯ್ತು? 250 ಸರ್. ನಾಚಿಕೆ ಆಗೋದಿಲ್ಲ ನಿಮ್ಗೆ? ಅರ್ಧ ಸಂಬಳ ಖರ್ಚು ಮಾಡ್ಕೊಂಡು ಆ ಕಣ್ಣು ನೋಡಕ್ ಹೋಗಿದ್ದಿರಲ್ಲ, ಏನ್ರಿ ಸಿಕ್ತು ನಿಮ್ಗೆ? ಅದೇ ಹಣ ಬ್ಯಾಂಕ್ ಅಲ್ಲಿ ಇಟ್ಟಿದ್ರೆ ಬಡ್ಡಿನಾದ್ರೂ ಸಿಕ್ಕಿರೋದು. ರೀ, ದೇವ್ರು ಊರೂರು ಅಲಗಡೆ ಸಿಗೋದಿಲ್ಲ ರೀ. ನಿಮ್ಮ ಶ್ರದ್ಧೆ, ನಿಮ್ಮ ಕರ್ತವ್ಯನೇ ನಿಮ್ಗೆ ದೇವ್ರು. ಗೊತ್ತಾಯ್ತಾ? ಇನ್ನೊಂದ್ ಸಾರಿ ಪೂಜೆ ಪುನಸ್ಕಾರ ಪ್ರಸಾದ ಅಂತ ನನ್ನ ಹತ್ರ ಬಂದ್ರಿ, ಐ ವಿಲ್ ಜಸ್ಟ್ ಡಿಸ್ಮಿಸ್ ಯು. ಅಂಡರ್ಸ್ಟ್ಯಾಂಡ್? ಯಾಕೋ ಚಿಕ್ಕ ಯಜಮಾನರು ಮಕ್ಕುಗದ್ ಹೋದ್ರು ಅದನ್ನ ಅರ್ಧಾನೇ ತಗೊಳ್ಳೇಬೇಕು. ಪಾರ್ಟ್ನರ್ಸ್ ಕಂಡೀಷನ್. ಅದು ಕುಗಿಯೋಕ್ ಬರ್ತೀಯ? ನನ್ನ ಮಗನೇ, ನಿನಗೆ ಉಗತ, ನನಗೆ ಜಳೆತ.
ತೆಗೀತೀನಿ ಬಾ ಪ್ಲಾನ್ ಏನ್ ಕಡ್ತ ಅವನ್ ಕೊಟ್ಟು ಉತ್ತರನ ದಯವಿಟ್ಟು ಅವ್ರ ಕಿವಿ ಹಾಕ್ಬಿಡಿ ಗೋಪಣ್ಣವ್ರೆ ಅವ್ರ ಮಧ್ಯೆ ಹುಷಾರಿಲ್ಲ ಈ ವಿಷಯ ಗೊತ್ತಾದ್ರೆ ತುಂಬಾ ಬೇಜಾರ್ ಮಾಡ್ಕೋತಾರೆ ಅಲ್ಲಮ್ಮ ನಾಳೆ ದೇವಸ್ಥಾನಗಳಿಂದ ಪ್ರಸಾದ ಬರೆದು ಹೋದ್ರೆ ರಾಮಯ್ಯ ಯಾಕೆ ಬರಲ್ಲ ಅಂತ ನಂತಾನೆ ಕೇಳೋದು ಆಗ ನಾನೇನು ಉತ್ತರ ಕೊಡ್ಲಿ ನೋಡಿ ನನ್ನ ಹತ್ರ ಇರೋ ದುಡ್ಡನ್ನೇ ಕೊಡ್ತೀನಿ ಮೊದಲು ದೇವ್ರ ಕೆಲಸ ಮುಗಿಸ್ಬಿಡಿ ಸರಿಮ್ಮ ಹಾಗೆ ಆಗ್ಲಿ ಏಕದಂತ ಪಚ್ಚಿ ಕಲ್ಲು ಪಾಣಿ ಮೆಟ್ಲು ನುಚ್ಚಿ ನುಂಡೆ ಹೊನ್ನ ಗಂಟೆ ಒಪ್ಪುವಂತ ಮಿಸ್ಟರ್ ಗಣೇಶ್ ರಾಯರಿಗೆ ಇಪ್ಪತ್ತೊಂದು ನಮಸ್ಕಾರಗಳು ಲಂಬೋದರ ನಮೋ ನಮಃ ಮೂಷಕ ವಾಹನ ನಮೋ ನಮಃ ಗೌರಿ ಪುತ್ರನೇ ಕೈಲಾಸದಲ್ಲಿ ಸರ್ವರು ಕುಶಲವೇ ಸರ್ಸು ಏನಮ್ಮ ಇದು ಭೂಲೋಕದಿಂದ ನೇರವಾಗಿ ಕೈಲಾಸಕ್ಕೆ ಟ್ರಂಕಾಲಲ್ಲಿ ಮಾತಾಡ್ತಿರೋ ಆಗಿದೆ ಕೈಲಾಸಕ್ಕೆಲ್ಲಪ್ಪ ಭೂಲೋಕದ ಗಣಪತಿಗೆ ಮಾವ ಗಣೇಶ ಇರು ಗರಂ ಆಗಿದ್ದಾರೆ ನೀವೇ ಮಾತಾಡಿ ಹೂ ಆರ್ ಯು ಯಾರು ನೀನು ಗಣೇಶ ಫ್ಯಾಕ್ಟ್ರಿ ಮುಗಿಸ್ಕೊಂಡು ಬೇಗ ಮನೆಗೆ ಬಂದ್ಬಿಡಪ್ಪ ಯಾರಪ್ಪ ಅದು ಇಷ್ಟೊತ್ತು ಮಾತಾಡ್ತಿದ್ದು ನೀನು ಎಷ್ಟು ಬೇಗ ಬರ್ತೀಯೋ ಅಷ್ಟು ಬೇಗ ನಿನಗೆ ಗೊತ್ತಾಗುತ್ತೆ ಏನಮ್ಮ ಇದು ಇವಾಗ ತಾನೇ ಊರಿಗೆ ಬರ್ತಾ ಇದ್ದೀನಿ ಆಗಲೇ ಗಣೇಶನ್ ಗಲಾಟೆ ಮಾಡಕ್ ಶುರು ಮಾಡ್ಬಿಟ್ಯಾ ಹಾಗಲ್ಲಪ್ಪ ನಮ್ಮ ಮನೆಯಲ್ಲಿ ಓದ್ತಿದ್ದಾಗ ಮುಟ್ಟಿದ್ರೆ ಮುನಿ ಅನ್ನೋ ಹಾಗೆ ಮಾತ್ ಮಾತ್ಕು ಕೋಪ ಮಾಡ್ಕೋತಿದ್ರಲ್ಲ ಈಗ ಹೇಗಿದ್ದಾರೆ ಅಂತ ಒಂಚೂರು ಟೆಸ್ಟ್ ಮಾಡಿದೆ ಇನ್ನು ನೀನ್ ಹುಡುಗಾಟಕ್ಕೆ ಬಿಟ್ಟಿಲ್ವೋ ಹೋಗಿ ಎಷ್ಟುದ್ದ ಬೆಳೆದ್ಬಿಟ್ಟಿದ್ಯಾ ನೀವೇ ನಿನ್ನ ಹಾಗೆ ಇದ್ದೀರಾ ನಮ್ಮನೆಯಲ್ಲಿ ಓದ್ತಿದ್ದಾಗ ಎಲ್ಲೆಲ್ಲಿ ಈ ಕಡೆ ತಿರುಗಿ ಒಂದಿಷ್ಟುದ ಚಡ್ಡಿ ಹಾಕೊಂಡು ತಲೆನೆಲ್ಲ ಕೆದ್ರುಕೊಂಡು ಒಳ್ಳೆ ಪೆಟ್ ಪೆಟ್ಟಾಗಿದ್ರಿ ಈಗ ನೋಡಿ ಮೀಸೆ ಗೀಸೆ ಬಿಟ್ಕೊಂಡು ಒಳ್ಳೆ ಸರ್ದಾರ್ ಅಂತರ ಇದ್ದೀರಾ ನೀನೇನ್ ಕಮ್ಮಿ ಚಿಕ್ಕ ವಯಸ್ಸಿನಲ್ಲಿ ಮುದ್ದು ಮುದ್ದ ಆಗಿ ತಲೆಗೆ ಹಾಳೆಣ್ಣೆ ತಟ್ಕೊಂಡು ಇಲಿ ಬಾಲ ತರ ಇಷ್ಟುದ್ದ ಜಡೆ ಹಾಕೊಂಡು ಹಣೆ ಇಷ್ಟಗಳ ಸಾಧಿಟ್ಕೊಂಡಿದ್ದೆ ಈಗ ನೋಡಿದ್ರೆ ಏನಾಗಿದ್ದೀನಿ ಏನು ಆಗಿಲ್ಲ ಸ್ವಲ್ಪ ತಲೆ ಹೊಟ್ಟೆ ಜಾಸ್ತಿ ಆಗಿದೆ ಆಗ ಫೋನ್ ಮಾಡೋದು ಏನ್ ತಪ್ಪು ಗಣೇಶ್ ರಾಯರಿಗೆ ಇಪ್ಪತ್ತೊಂದು ನಮಸ್ಕಾರ ಹಾಕ್ತೀನಿ ಅಂದೆ ಅದು ಖುಷಿ ಪಡೋದ್ ಬಿಟ್ಟು ಆಕ್ಷೇಪಣೆ ಮಾಡ್ತಿದ್ದೀರಲ್ಲ ಸರ್ಸು ಯಾರಿಗೆ ಯಾರು ನಮಸ್ಕಾರ ಮಾಡೋದು ನಾನು ಇಷ್ಟಪಡೋದಿಲ್ಲ ಐ ಡೋಂಟ್ ಲೈಕ್ ಇಟ್ ಸರಿಪ್ಪ ಹಾಗಾದ್ರೆ ನಿಮ್ಗೇನ್ ಇಷ್ಟ ಅಂತ ಒಂದ್ ದೊಡ್ಡ ಪಟ್ಟಿ ಮಾಡ್ಕೊಟ್ಬಿಡಿ ಇನ್ಮೇಲೆ ಹಾಗೆ ನಡ್ಕೊಳ್ತೀನಿ ನಡ್ಕೋತೀಯ ಖಂಡಿತ ನಡ್ಕೋತೀಯ ದಯವಿಟ್ಟು ಹೊರಗಡೆ ಹೋಗು ಯಾಕೆ ನನ್ ರೂಮ್ ಅಲ್ಲಿ ನಿಮ್ಗೇನ್ ಕೆಲಸ ಹೋಗು ಹೋಗಲ್ಲ ಅಂದ್ರೆ ಹೋಗಲ್ಲ ಅಂದ್ರೇನಾ ಅಯ್ಯಯ್ಯೋ ಅತ್ತೆ ಅಯ್ಯೋಯ್ಯೋ ಬಿಡ್ರಿ ಇಲ್ಲಿ ನಿಂತ್ಕೊಂಡು ಕಿರ್ಚ್ಕೋ ನೋಡಿ ಅತ್ತೆ ನಿಮ್ ಮಗನ್ನ ಕಿವಿ ಹಿಡಿದು ತಪ್ಪಿದ್ದಾರೆ ಈಗ ಹಾಗೆ ಕಣಮ್ಮ ನಾಳೆ ಮದ್ವೆ ಆದ್ಮೇಲೆ ಮೂರ್ ಹೊತ್ತು ರೂಮಲ್ಲೇ ಇರು ಅಂತಾನೆ ಹೋಗಿದ್ದೆ ಅಯ್ಯೋ
ಚಿಕ್ಕ ವಯಸ್ಸಿನಿಂದ ಸಂಗೀತಾಭ್ಯಾಸ ಮಾಡಿ ಅಷ್ಟು ಹಾಡಿದ್ರೆ ಹೇಗೆ? ಅವಳನ್ನ ನೋಡಿದ್ರೆ ನಿಮ್ಗೇನನ್ಸುತ್ತೋ? ಹುಡುಗಿ ಏನ್ಸುತ್ತೆ ಅಲ್ವೋ? ಅವಳು ಈ ಮನೆಗೆ ಬಂದಾಗ ನಿಂದ್ಲು ಮನೆಯೆಲ್ಲ ಗಲಗಲ ಅಂತ ಎಷ್ಟು ಚೆನ್ನಾಗಿದೆ ಅಲ್ವೇನೋ? ಅದಕ್ಕೇನೀಗ ಯಾಕೋ ಏನ್ ಕೇಳಿದ್ರೆ ಹೀಗೆ ಹೊರಟೊರಟಾಗಿ ಉತ್ತರ ಕೊಡ್ತೀಯ? ಅಮ್ಮ, ಈ ಸುತ್ತಿ ಬಳಸಿ ಮಾತಾಡೋದು ಅಂದ್ರೆ ಐ ಡೋಂಟ್ ಲೈಕ್ ಇಟ್. ಏನಿದ್ರು ನೇರವಾಗಿ ಕೇಳು, ನೇರವಾಗಿ ಉತ್ತರ ಕೊಡ್ತೀನಿ. ಓಕೆ? ನಮ್ಮಣ್ಣ ಇಲ್ಲಿಗೆ ಯಾಕೆ ಬಂದಿದ್ದಾನೆ ಗೊತ್ತಾ? ಬಹಳ ದಿನ ಆಯ್ತು ನಿಮ್ಮನ್ನೆಲ್ಲ ನೋಡ್ಕೊಂಡು ಹೋಗೋಣ ಅಂತ ಬಂದಿರ್ಬೇಕು. ಅಲ್ವೋ ಪೆದ್ದ, ಅವನ್ ಮಗಳ ಮದುವೆ ವಿಷಯ ಮಾತಾಡ್ಕೊಂಡು ಹೋಗೋಣ ಅಂತ. ಅದಕ್ಕೆ ನನ್ನೇನ್ ಮಾಡುವಂತೀಯಮ್ಮ? ನಿನಗೊಪ್ಪೇನಾ? ಅರ್ಜೆಂಟಾಗಿ ಉತ್ತರ ಕೊಡ್ಬೇಕಾ? ಹೌದು ಅರ್ಜೆಂಟೆ. ಹಾಗಾದ್ರೆ ನಿನ್ ಸೋದರನ್ ಕಳಿಸು, ಅವ್ರಿಗೆ ಹೇಳ್ತೀನಿ. ಅದೇನ್ ಹೇಳ್ಬೇಕು ಅಂತಿದ್ಯೋ ನನ್ನ ಹತ್ರನೇ ಹೇಳ್ಬಾರ್ದಾ? ಅಮ್ಮ, ಅಪ್ಪನ ಹತ್ರ ಹೇಳೋ ವಿಷಯ ಅಪ್ಪನ ಹತ್ರನೇ ಹೇಳ್ಬೇಕು, ಅಮ್ಮನ ಹತ್ರ ಹೇಳೋ ವಿಷಯ ಅಮ್ಮನ ಹತ್ರನೇ ಹೇಳ್ಬೇಕು, ಹೆಂಡತಿ ಹತ್ರ ಹೇಳೋ ವಿಷಯ ಹೆಂಡತಿ ಹತ್ರನೇ ಹೇಳ್ಬೇಕು. ಇದು ಹೆಂಡತಿ ಅಪ್ಪನ ಹತ್ರ ಹೇಳೋ ವಿಷಯ ಅವ್ರನ್ನೇ ಕಳಿಸು ಹೇಳ್ತೀವಿ. ಅಷ್ಟಾದ್ರೆ ಹೇಳಿದ್ಯಲ್ಲ, ಅಷ್ಟೇ ಸಾಕು. ಗಣೇಶು ನಿನ್ ಕರೀತಿದ್ದಾನೆ. ನನ್ ಕರೀತಾನ? ಯಾಕೆ? ನೀನೇ ಹೋಗಿ ಕೇಳು. ನಂಜುಳ, ಅವನ ವಿಷಯದಲ್ಲಿ ನೀನ್ ಬಹಳ ಹುಷಾರಾಗಿರ್ಬೇಕು. ಅವನೀಗ ನಿಮ್ ಮನೇಲಿ ಓದ್ತಾ ಇದ್ದ ಗಣೇಶ ಅಲ್ಲ. ಭಾವ, ಹೆಣ್ಣೆತ್ಮೇಲೆ ಮುಗ್ದೋಯ್ತು, ಯಾರ್ಯಾರ ಹತ್ರ ಹೇಗ್ಯಾಗ ಮಾತಾಡ್ಬೇಕು ಅಂತ ತಾನಾಗೆ ಬರುತ್ತೆ. ಆದ್ರೂ ನಿನ್ನ ಮಗನ ಹತ್ರ ಸ್ವಲ್ಪ ಕಷ್ಟನೇ. ನಂಜುಳ, ಸರಸ್ವತಿ ಹುಟ್ಟಿದ ದಿವಸಾನೇ ಅವಳು ನಮ್ ಸೊಸೆ ಅಂತ ನಾವು ತೀರ್ಮಾನ ಮಾಡಿದ್ದಾಯ್ತು. ನಮ್ ಗಣೇಶ ಓದ್ತಿದ್ದಾಗ್ಲೇನೆ ನೀನ್ ಅವನ್ನ ಅಳಿಯ ಅಂತ ಆಧರಿಸಿ
ವರ್ಷಾನುಗಟ್ಟಲೆ ಮನೇಲಿ ಇಟ್ಕೊಂಡು ಉಪಚಾರ ಮಾಡಿದ್ಯಾ, ಅವನ ಹತ್ರ ಮಾತಾಡೋದಕ್ಕೆ ನೀನ್ ಯಾಕೆ ಹೆದರ್ಕೋತೀಯ? ಹೋಗು. ಹ್ಮ್, ಆಗ್ಲಪ್ಪ. ಏನಾಗು, ಏನೋ ಮಾತಾಡ್ಬೇಕು ಅಂತ ಹೇಳಿ ಕಳಿಸಿದ್ರಂತೆ. ಶುರು ಮಾಡಿದ್ರ ನೀವು ಹುಡುಗಾಟನ? ಅಲ್ಲ ಮಾವ, ಮಾಮೂಲಿ ಹಾಗೆ ಮಾತಾಡ್ಸೋದ್ ಬಿಟ್ಟು ಹೀಗೆ ಹೋಗಿ ಬನ್ನಿ ಅಂತ ಮಾತಾಡ್ಸಿದ್ರೆ ಚೆನ್ನಾಗಿರುತ್ತಾ? ಗಣೇಶ್, ನೀನು ಮಾಮೂಲ ಕೆಳಗಡೆ ಬಂದು ನನ್ ಮಾತಾಡ್ಸಿದ್ರೆ ನಾನು ಹಾಗೆ ಮಾತಾಡ್ತಿದ್ದೆ. ಅದು ಬಿಟ್ಟು ನೀನ್ ನನ್ನ ಇಂಟರ್ವ್ಯೂ ಕರೆಯೋ ಹೇಳಿ ಕಳಿಸ್ಬಿಟ್ಟಿಯಲ್ಲಪ್ಪ. ಹಾಗೇನಿಲ್ಲ, ಎಲ್ರೆದ್ರಿಗೂ ಮಾತಾಡೋ ವಿಷಯ ಅಲ್ಲ ಅಂತ ಹೇಳಿ ಕಳಿಸ್ತೆ. ಲೆಟ್ ಮಿ ಕಮ್ ಟು ದ ಪಾಯಿಂಟ್. ನೀವು ಬಂದಿರೋ ವಿಷಯ ಅಮ್ಮ ತಿಳಿಸಿದ್ಲು. ಸರಸನ ಮದುವೆ ಮಾಡ್ಕೊಳ್ಳೋದ್ರಲ್ಲಿ ನಂದು ಯಾವ ಅಭ್ಯಂತರನೂ ಇಲ್ಲ. ಬಟ್ ಒನ್ ಕಂಡೀಷನ್, ಸರಸು ನಮ್ಮ ಅಪ್ಪ ಅಮ್ಮನ ಥರ ದೇವರು ದಿಂಡ್ರು ಪೂಜೆ ಪುನಸ್ಕಾರ ಅನ್ಕೊಂಡು ಕಂಡು ಕಂಡು ಕಲ್ಲುಗಳಿಗೆಲ್ಲ ಕೈ ಮುಕ್ಕೊಂಡು ಮನೇನ ದೇವಸ್ಥಾನ ಮಾಡಬಾರ್ದು. ಐ ಡೋಂಟ್ ಲೈಕ್ ಇಟ್. ನಾನು ಮದುವೆ ಆಗೋ ಹುಡುಗಿ ಈಗಿನ ಕಾಲಕ್ಕೆ ತಕ್ಕ ಹಾಗೆ ನನ್ನ ಟೇಸ್ಟ್ ಪ್ರಕಾರ ಇರಬೇಕು. ಈ ಸತಿ ಸಾವಿತ್ರಿ ಅನಸೂಯ ಮೆಥಡ್ ನನಗಿಷ್ಟ ಆಗಲ್ಲ. ಸರಸ್ವತಿ, ಸರಸ್ವತಿ, ಬಟ್ಟೆ ಬರೆಯಲ್ಲ ಪ್ಯಾಕ್ ಮಾಡ್ಕೊಮ್ಮ, ನಡಿ ಊರ್ ಹೊರಡೋಣ. ಯಾಕಪ್ಪ? ಹೋಗ್ತಾ ಎಲ್ಲ ವಿವರಾಗಿ ಹೇಳ್ತೀನಿ, ಮೊದ್ಲಿಲ್ಲಿಂದ ಹೊರಡೋಣ. ನಡಿ. ಏನಾಯ್ತಣ್ಣ? ಈ ಮದುವೆ ನಡೆಯುವುದಿಲ್ಲಮ್ಮ. ಹಾಗಂತ ಗಣೇಶ ಹೇಳಿದ್ನ? ಬಾಯಿ ಬಿಟ್ಟು ಹೇಳಿಲ್ಲಮ್ಮ. ಹೋಗು ಅಂತ ಹೇಳಲಾರ್ದೆ ಹೊಗೆ ಇಟ್ಟ ಅಷ್ಟೇ. ಏನ್ ನಡೀತು ಅಂತ ಸ್ವಲ್ಪ ಸರಿಯಾಗಿ ಹೇಳಯ್ಯ. ಏನ್ ಹೇಳಿ ಏನ್ ಪ್ರಯೋಜನ ಬಾವ? ನಿನ್ನ ಕುಮಾರ ಕಂಠೀರವನಿಗೆ ಗೃಹಿಣಿಯಾಗಿ ಮಾಡೋ ಹೆಣ್ಣು ಬೇಡವಂತೆ, ಮಾಡನ್ ಗರ್ಲ್ ಬೇಕಂತೆ ಮಾಡನ್ ಗರ್ಲ್. ನಮ್ಮ ಮಗಕ್ಕೆ ಚೆನ್ನಾಗಿ ಮಂಗಳಾರತಿ ಆಯ್ತಲ್ಲ, ನಡೆಯಮ್ಮ ಹೊರಡೋಣ. ಅವ್ರು ಹೇಳಿದ್ರಲ್ಲಿ ತಪ್ಪೇನಿದೆಯಪ್ಪ? ಮದುವೆ ಆದ್ಮೇಲೆ ಹಾಗಿರ್ಬೇಕು ಹೀಗಿರ್ಬೇಕು ಅಂತ ಗೋಳ್ ಹಿಕ್ಕೊಳ್ದೆ ಸದ್ಯ ಮದುವೆ ಮುಂಚೆನೆ ಹೇಳ್ತಿದಾರಲ್ಲ. ಸರಸು, ಅದೆಲ್ಲ ನಿನಗೆ ಅರ್ಥವಾಗುದಿಲ್ಲಮ್ಮ. ಇಲ್ಲಿ ಬರಕ್ ಮುಂಚೆನೆ ಹೀಗೆಲ್ಲ ಆಗತ್ತೆ ಅಂತ ನಾನು ಅನ್ಕೊಂಡಿದ್ದೆ. ಗೊತ್ತಿದ್ದು ನೀನ್ ಕರ್ಕೊಂಬಂದೆ ನೋಡು, ಅದು ನನ್ ತಪ್ಪಮ್ಮ, ನನ್ ತಪ್ಪು. ಹಾಗಾದ್ರೆ ಈ ಮದ್ವೆ ಬೇಡ ಅಂತ ನೀನು ತೀರ್ಮಾನ ಮಾಡ್ಬಿಟ್ಟಿಯಣ್ಣ? ಗೌರಿ, ಇರುಳು ಕಂಡು ಬಾವಿಲಿ ಯಾರು ಹಗಲು ಬೀಳ್ತಾರೆ ನಮ್ಮ. ಸರ್ಸು, ನನ್ ತವರಿನ ಬೆಳಕು ಇವಳು, ನನ್ ಮನೆ ಬೆಳಗ್ಬೇಕು ಅನ್ನೋದೇ ನನ್ನ ಆಸೆ. ಇದೊಂದು ಆಸೆ ನೆರವೇರಿಸ್ಕೊಳ್ಳೋಣ. ಅಪ್ಪ, ನಾನ್ ಮದ್ವೆ ಅಂತ ಆದ್ರೆ ಅವ್ರನ್ನೇ. ಮದುವೆ ಅನ್ನೋದು ಬಲವಂತವಾದ ವಿಷಯ ಅಲ್ಲಮ್ಮ. ಗಂಡ ಹೆಂಡತಿ ಮನಸ್ಸು ಹಾಲು ಜೇನಾಗಿದ್ರೆ ಸಂಸಾರದಲ್ಲಿ ಸುಖ ಸಂತೋಷ ನೆಮ್ಮದಿ. ಅದ್ ಹೆಣ್ಣಿನ ಕೈನಲ್ಲಿದೆಯಪ್ಪ. ಹೆಂಡತಿ ಆದವಳು ಮನಸ್ಸು ಮಾಡಿದ್ರೆ ಎಂಥ ಗಂಡನ್ ಬೇಕಾದ್ರೂ ಒಳ್ಳೆ ದಾರಿಗೆ ತರಬಹುದು. ಆ ನಂಬಿಕೆ ನನಗಿದೆಯಪ್ಪ. ನಂಜುಣ್ಣ, ನಂದು ನಿಂದು ಏನಿದೆಯೋ ನಡೆಯೋದಿಲ್ಲ, ಆ ದೇವ್ರ ಮನಸ್ಸಲ್ಲಿದ್ದ ಹಾಗೇನೆ. ಸರಿ ಬಾಬು, ಮದುವೆ ಆಗೋ ಹುಡುಗಿ ಅವಳೇ ಒಪ್ಕೊಂಡ ಮೇಲೆ ನಮ್ದೇನಿದೆ, ದೇವರಿಚ್ಛೆ ಇದ್ದಂತೆ ನಡೀತಿ. ವಿಘ್ನೇಶ್ವರ, ಗಣೇಶ, ಸರ್ಸು, ಸರ್ಸು,
ನೋಡಿದ್ರ ಗಣಪತಿ ನಮ್ಗೆ ಆಶೀರ್ವಾದ ಮಾಡೋಕ್ಕೆ ಈ ರೂಪದಲ್ಲಿ ಬಂದಿದ್ದ ಅಂತ ಕಾಣಿಸುತ್ತೆ. ನಾನು ಕೈ ಮುಗಿದ ತಕ್ಷಣ ಹೇಗೆ ಹೋಗ್ಬಿಟ್ಟ ಸರ್ಸು? ಅದು ಹೋಗಿದ್ದು ನೀ ನಮಸ್ಕಾರ ಮಾಡಿದ್ದಕ್ಕಲ್ಲ, ಗುಂಡಿನ ಸತ್ ಕೇಳಿ ನೋಡು. ಕಂಡು ಕಂಡು ಮೃಗಗಳಿಗೆಲ್ಲ ದೇವರು ದಿಂಡ್ರು ಅಂತ ಕರೆಯೋದು ನನ್ಗೆ ಇಷ್ಟ ಆಗಲ್ಲ. ಐ ಡೋಂಟ್ ಲೈಕ್ ಇಟ್. ಸರಿಪ್ಪ, ಇನ್ಮೇಲೆ ಹಾಗೆಲ್ಲ ಹೇಳೋಲ್ಲ. ಸಾರಿ ಸಾರಿ ಸಾರಿ. ಹೋಗೋಣ. ಬಿಡ್ರಿ, ಬಿಡಕಲ್ಲ ಕಣೆ. ನಿನ್ ಮದುವೆ ಮಾಡ್ಕೊಂಡಿರೋದು ಬಿಡ್ತಿರೋ ಇಲ್ಲ ಕೂಕೊಳ್ಳ. ಕೂಕು ಇಲ್ಲಿ ಕೂಕೊಂಡ್ರೆ ನಿಮ್ ಮತ್ತೆ ಬರೋದಿಲ್ಲ. ಇದು ಕಾಡು, ಹುಲಿ ಸಿಂಹನೇ ಬರೋದು. ನೀವೇನ ಹುಲಿಗಿಂತ ಕಮ್ಮಿ ಇಲ್ಲ ಬಿಡಿ. ಯು ಆರ್ ಕರೆಕ್ಟ್. ನಾನ್ ಹುಲಿ, ಹೆಬ್ಬುಲಿ, ಹಸಿದ ಹೆಬ್ಬುಲಿ. ನನ್ನ ಆಹಾರ ಏನು ಗೊತ್ತಾ? ಹಾಲು. ನೀನು? ಅಯ್ಯೋ ಬಿಡ್ರಿ. ಥ್ಯಾಂಕ್ ಯು ಕರೆಂಟ್, ತುಂಬಾ ಅನುಕೂಲ ಮಾಡಿಕೊಟ್ಟೆ. ಬಿಡ್ರಿ ತಮ್ಮ, ಹೇಳ್ತೀನಿ ಬಿಡ್ರಿಪ್ಪ ಬಿಡಿಪ್ಪ. ಅಯ್ಯೋ ದೇವ್ರೇ, ನಿನ್ನ ಒಳ್ಳೆ ಲವ್ ಮಾಡೋ ಹೊತ್ತಿನಲ್ಲಿ ದೇವ್ರನ್ನ ಜ್ಞಾಪಿಸ್ಕೊಂಡು ನನ್ನ ಮೂಡೆ ಹಾಳು ಮಾಡ್ಬಿಟ್ಟೆ. ಬೆಳಕಿಲ್ಲ ಇಲ್ದಿದ್ರೆ ನಿಮ್ಗೆ ಸರಿಯಾಗಿ ಉತ್ತರ ಕೊಡ್ತಾ ಇದ್ದೆ. ಈಗಲೂ ಏನು ದೀಪಕ ರಾಗದಲ್ಲಿ ನಿನ್ ದೇವ್ರನ್ನ ಬೇಡ್ಕೋ, ಬೆಳಕು ಕೊಡ್ತಾನೆ. ನಂಬಿಕೆ ಇದ್ರೆ ಕೊಟ್ಟೆ ಕೊಡ್ತಾನ್ರಿ ಸ್ವಾಮಿ. ಫೀಸ್ ಕೆಟ್ಟೋಗೈತೆ, ಕ್ಯಾಂಡ್ಲಿಕ್ಕೆ ಬನ್ನಿ. ನೋಡಿದ್ರ ನಮ್ ದೇವ್ರ ಶಕ್ತಿನ ಬೆಳಕ್ ತಂದೇ ಬಿಡ್ತು. ಬೆಳಕ್ ತಂದಿದ್ದು ನಿಮ್ ದೇವ್ರಲ್ಲ, ನಮ್ ಮೇಟಿ. ನೋಡ್ ಸರ್ಸು, ನೀನು ಪ್ರತಿಯೊಂದಕ್ಕೂ ಪದೇ ಪದೇ ದೇವ್ರು ದೇವ್ರು ಅಂತಿದ್ರೆ ಐ ಗೆಟ್ ಇರಿಟೇಟೆಡ್. ಐ ಡೋಂಟ್ ಲೈಕ್ ಆಲ್ ದೀಸ್ ಥಿಂಗ್ಸ್. ಇಷ್ಟು ಸನ್ನಿವೇಶಕ್ಕೆ ಯಾಕ್ರಿ ನಿಮ್ ಮುಖನ ಇಷ್ಟು ದಪ್ಪ ಊದಿಸ್ಕೋತೀರಾ? ನಿಮ್ ಮುದ್ದು ಮುಖಕ್ಕೂ ಈ ಕೋಪಕ್ಕೂ ಒಂಚೂರು ಸರಿ ಹೊಂದಲ್ಲ. ನಾವು ಬಂದಿರೋದು ಹನಿಮೂನ್ಗೆ, ಸ್ವಲ್ಪ ನಗ್ಬಾರ್ದೆ. ನಾವ್ ಯಾಕೆ ಬಂದಿರೋದು ಹನಿಮೂನ್ಗೆ? ಏನ್ ಹಾಗಂದ್ರೆ? ಹಸಿರನ್ನು ಕಾಣುವ ಆಸೆ, ನೀರಿಗೆ ಭೂಮಿಯ ಸೇರುವ ಆಸೆ, ಭೂಮಿಗೆ ಹಸಿರನ್ನು ಕಾಣುವ ಆಸೆ. ಆಸೆ ಬಳ್ಳಿಗೆ ಬೆಳೆದು ನಿಲ್ಲುವ ಆಸೆ, ನಿಲ್ಲಲು ಚಿಗುರಿ
ನಲಿಯುವ ಆಸೆ, ಚಿಗುರಲು ಮೊಗ್ಗನ್ನು ಕಾಣುವ ಆಸೆ, ಮೊಗ್ಗಿಗೆ ಹಿಗ್ಗಿ ಅರಳುವ ಆಸೆ, ಚಿಗುರಲು ಮೊಗ್ಗನ್ನು ಕಾಣುವ ಆಸೆ, ಮೊಗ್ಗಿಗೆ ಹಿಗ್ಗಿ ಅರಳುವ ಆಸೆ, ಆಸೆ ನನಗೆ ನೂರಾಸೆ, ಆಸೆ ನಿನಗೆ ಏನಾಸೆ. ನೋಡಲು ನಿನ್ನ ಸೇರುವ ಆಸೆ, ಕಣ್ಣಿಗೆ ನಿನ್ನ ನೋಡುವ ಆಸೆ, ನೋಡಲು ನಿನ್ನ ಸೇರುವ ಆಸೆ, ಸೇರಲು ತೋಳಲ್ಲಿ ಬಳಸುವ ಆಸೆ, ಬಳಸಿದ ನಿಮಿಷವೇ ಮುತ್ತಿನ ಆಸೆ, ಸೇರಲು ತೋಳಲ್ಲಿ ಬಳಸುವ ಆಸೆ, ಬಳಸಿದ ನಿಮಿಷವೇ ಮುತ್ತಿನ ಆಸೆ, ಆಸೆ ನನಗೆ ನೂರಾಸೆ, ಆಸೆ ನಿನಗೆ ನಾಸೆ. ಏನ್ ತಂದಿದೀವೋ? ತೋರೋದಕ್ಕೆ ಏನೇ ಆಗಿದೆ, ಬರೀ ಪಲ್ಯ. ಅಯ್ಯ ನನ್ನ ಮಗನೇ, ಯೋಚನೆ ಮಾಡ್ಬೇಡ, ನನ್ನ ತ ಪೂರ್ತಿ ಚಪಾತಿನೇ. ನನ್ನ ಮನೇಲಿ ತರಕಾರಿ ಇಲ್ಲ, ನಿನ್ನ ಮನೇಲಿ ಹಿಟ್ಟಿಲ್ಲ, ನಾನ್ ಚಪಾತಿ ನೀ ಪಲ್ಯ, ಆಗಿದೆ ಕಾಂಬಿನೇಷನ್. ಈ ಎರಡೂ ಸೇರ್ಬಿಡ್ತು ಅಂದ್ರೆ ನಮಗೂ ಹೊಟ್ಟೆ ತುಂಬಿ ಬೇರೆಯವ್ರಿಗೂ ಹೊಟ್ಟೆ ತುಂಬಾ ತಿನ್ನಿಸ್ಬಹುದು. ನೀ ಏನೇ ಹೇಳೋ ಪಾಕು, ಕಾಲ ತುಂಬಾ ಕೆಟ್ಟೋಯ್ತು ಕಣ. ಕಾಲ ಕೆಟ್ಟಿಲ್ವೋ ಸೀಕು, ಜನಗಳ ನಡವಳಿಕೆ ಕೆಟ್ಟೋಯ್ತು ಕಣ. ಅಲ್ಲ, ನಮ್ಮ ಮಾಜಿ ಯಜಮಾನ ಈಶ್ವರ ಅಂದ್ರೆ 20 ಕೊಡ್ತಿದ್ದ, ನಟರಾಜ ಅಂದ್ರೆ 40 ಕೊಡ್ತಿದ್ದ, ಆಂಜನೇಯ ಅಂದ್ರೆ 60 ಕೊಡ್ತಿದ್ದ, ನಾರಾಯಣ ಅಂದ್ರೆ 100 ಕೊಡ್ತಿದ್ದ. ಈ ನನ್ನ ಮಗ ಫಾರಿನ್ಗೂ ಹೋಗಿ ಅರ್ಧದಲ್ಲೇ ರಿಟರ್ನ್ ಆಗಿ ಬಂದವನು, ಯಮಧರ್ಮರಾಯ ಅಂದ್ರೂ 8 ಕೊಡೋದಿಲ್ಲವಲ್ಲ. ಸರಿಯಾಗಿ ಹೇಳ್ತೇನೆ, ನನ್ನ ಹೆಂಡತಿಗೆ 3 ಕಣೆಯ ಒಂದು ಔಕ್ಯತೆ ಕೊಟ್ಟು ಹತ್ರ ಹೋದ್ರೆ ಸಾಕು, ಮೂತಿನ ತಿವುದು 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 ಬಿಡ್ತಾಳೆ. ಯೋಚನೆ ಮಾಡಬೇಡ, ಒಂದು ಮ್ಯಾಕ್ಸಿ ಹೊಲಿಸ್ಕೊಟ್ಟೆ ಹತ್ರ ಹೋಗುವಂತೆ. ರೌಕೆಗೆ ಕಾಸಿಲ್ಲ, ಇನ್ ಮ್ಯಾಕ್ಸಿ ಬೇರೆ ಹೊಲಿಸ್ಕೊಡ್ತಂತೆ. ಮ್ಯಾಕ್ಸಿನ ಗುಗ್ಗು ಮ್ಯಾಕ್ಸಿ ಏನ, ಬರೀ ಏರ್ ಕಂಡೀಷನ್ ಫ್ರಾಕ್ಷೆ ಹೊಲಿಸುವಂತೆ. ನನ್ನ ಬ್ಯಾಗಿನ ಸ್ಕೈಲ ತಯಾರಾಗ್ತಾ ಇದೆ, ನೋಡ್ತಾ ಇರು, ರಾಹು ಕಾಲದಲ್ಲೇ ಉಡಾಯಿಸ್ತೀನಿ, ಇಡೀ ವಿಶ್ವವೇ ಉದುರು ಅಳ್ಳಾಡ್ ಹೋಗ್ಬಿಡ್ಬೇಕು. ಮೊದಲು ಚಪಾತಿ ಉಡಾಯಿ ತಗ. ತಾತ ಕಾಫಿ. ಯಾರ ತಾತ? ನೀವೇ. ನಾನು ಕೈ ತೆಗಿರಿ, ನನಗಲ್ಲ, ನಾಳೆ ಹುಟ್ಟು ನಿಮ್ಮ ಮೊಮ್ಮಗುಗೆ. ಹೌದೇವಿ? ಅಂದ್ರೆ ನಮ್ಮ ಗಣೇಶನಿಗೆ ಒಬ್ಬ ಪುಟ್ಟ ಗಣೇಶ ಹುಟ್ಟಾನೆ? ಹೌದಂದ್ರಿ. ಕಾಫಿ ತಗೊಳ್ಳಿ. ನಮ್ಮ ಗಣೇಶ ಹುಟ್ಟಾಗ ನಮ್ಗೊಟ್ಟ ಗಂಜಿಗೂ ಗೊತ್ತಿರ್ಲಿಲ್ಲ, ಆದ್ರೆ ಈಗ ಅದೇ ಹೇಗಿದ್ದವ್ರನ್ನ ಹೇಗ್ ಮಾಡ್ಬಿಟ್ಟ ನೋಡಿದ್ರ. ಅಂತೂ ನೀನು ಆದಷ್ಟು ಬೇಗ ಅಜ್ಜಿ ಆಗ್ಬಿಡ್ತೀಯ. ನೋಡ ನೀನ್ ಅಜ್ಜಿ, ನಾನು ತಾತ ಆಗೋಕ್ ಮುಂಚೆ ಒಂದೇ ಒಂದು ಸಲ ಗಂಡ ಹೆಂಡತಿ ಆಗ್ಬೋಣ. ಹೋಗಿ ಅಂದ್ರೆ ನಾಚ್ಕೊಂಡ್ರು ಎಷ್ಟು ಚೆನ್ನಾಗಿ ಕಾಣುತ್ತೆ ನೀನು.
ರಾಯರೇ, ಸಂಪ್ರದಾಯದ ಪ್ರಕಾರ ಮಗುನ ತಂದೆ ತೊಡೆಮೇಲೆ ಮಲಗಿಸಿ ನಾಮಕರಣ ಮಾಡಬೇಕು. ಕರೀರಿ ನಿನ್ನ ಮಗನ. ಗಣೇಶ, ಗಣೇಶ ಬಾಳ ಕೂತ್ವ, ನಿಮ್ಮ ಪಾಡು ನೀವು ಮಾಡ್ಕೊಳ್ಳಿ, ನಾನು ಯಾಕೆ ಬರ್ಬೇಕು? ಶಾಸ್ತ್ರಿಗಳು ಕರಿತಾ ಇದ್ದಾರೆ ಪಾಪ. ಈ ಮಗು ಜಾತಕ ತುಂಬಾ ಪ್ರಶಸ್ತವಾಗಿದೆ. ಗಣೇಶ ರಾಯರೇ, ನಿಮ್ಮ ಮಗ ಸಾಧಾರಣನಲ್ಲ, ದೈವಾಂಶ ಸಂಭೂತ, ಆ ವಿನಾಯಕನ ವರಪ್ರಸಾದ. ಈ ಮಗು ಜಾತಕ ಪ್ರಕಾರ ವಿ ಅಥವಾ ಗ ಈ ಅಕ್ಷರದಿಂದ ಪ್ರಾರಂಭವಾಗಿ ಹೆಸರಿಡಬೇಕಾಗುತ್ತೆ. ಹಾಗಾದ್ರೆ ವಿನಾಯಕ ಅಂತಲೇ ಇಟ್ಬಿಡಿ ಸ್ವಾಮಿ. ವಿನಾಯಕ ವಿಘ್ನೇಶ್ವರ ವಕ್ರತುಂಡ. ನನಗಂತೂ ಚಿಕ್ಕ ವಯಸ್ಸಿನಿಂದ ಈ ಹೆಸರು ಕೇಳಿ ಕೇಳಿ ತಲೆ ಚಿಟ್ಟಿಡೋಗಿದೆ. ಯಾಕೋ ಹಾಗಂತೀಯ? ನಿನ್ನ ಹೆಸರನ್ನು ಫಾರಿನಿಂದ ಎಳೆದು ಬಂತೇನು? ನಿನ್ನ ಹೆಸರು ಗಣೇಶ ಅಂತಲೆ. ನಾನು ಅದನ್ನು ಹೇಳ್ತಿರೋದು. ನಾನು ಗಣೇಶ, ನನ್ನ ಮಗ ವಿನಾಯಕ, ಅವನ ಮಗ ಗಜಾನನ, ಅವನಿಗೊಬ್ಬ ಮಗನಾದ್ರೆ ಗಜಕರ್ಣ. ನಮ್ದೇ ನಾನಿಗಳ ವಂಶನೇ. ಏ ಶಾಸ್ತ್ರಿಗಳೇ, ಗಾ ಬೇಕು ಅನ್ನೋ ಆಗಿದ್ರೆ ಗೌತಮ್ ಅಂತೇಳಿ, ಬಿ ಬೇಕು ಅನ್ನೋ ಆಗಿದ್ರೆ ವಿನಯ್ ಅಂತೇಳಿ. ಲಕ್ಷಣವಾಗೂ ಇರುತ್ತೆ, ಮಾಡರ್ನಾಗೂ ಇರುತ್ತೆ. ಅವನ ಮಾತಿಗೆ ನಾವು ಯಾಕೆ ಅಡ್ಡಿ ಮಾಡಬೇಕು? ವಿನಯ ಅಂತಲೇ ಇಟ್ಬಿಡಿ. ಆಗ್ಬೋದು ಗಣೇಶ ರಾಯರೇ, ನಿಮ್ಮ ಮಗನ ಕಿವಿಯಲ್ಲಿ ವಿನಯ ಅಂತ ಮೂರು ಸಲ ಹೇಳಿ. ವಿನಯ್, ವಿನಯ್. ನೋಡಿದೆ ವಿನಯ, ಕಾರ್ಯಕ್ಷನ್ ಆಗಿದೆ. ವಿನಯ್ ಬಾಬರಿ ಬಾಬಾ, ಸ್ಪೀಡು ಸ್ಪೀಡು ಸ್ಪೀಡು, ಬ್ರೇಕ್ 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 ಬ್ರೇಕ್. ಏನ್ ಮಾಡ್ತಾ ಇದೀಯಾ? ಓ, ತಾತ ಜೊತೆ ಕಾರ್ ಬಿಡ್ತಾ ಇದೀಯೋ? ಇಲ್ಲೋ, ನಿನ್ಗೆ ಏನ್ ತಂದಿದ್ದೀನಿ? ಡ್ರಮ್ ಕರಡಿ, ಇಲ್ಲೋಡಿ ಇಲ್ಲೋಡಿ ಇಲ್ಲೋಡು, ಜೂಲ್ ನಾಯಿ, ಪಾಪು, ಯಾವ್ದಬೇಕು ನಿನ್ಗೆ? ತಗೋಳ, ತಗೋ ತಗೋ ತಗೋ. ಆ, ಎಷ್ಟ್ ಮುದ್ದಾಗಿದೆ ನೋಡು. ಗಣೇಶ ಬೊಂಬೆ ಬೇಕು. ಉದ್ದಕ್ಕಿಲ್ಲ ಬೆಳೆಯಕ್ಕಿಲ್ಲ, ಅವ್ನಿಗೆ ಹೇಳ್ಕೊಟ್ಬಿಟ್ರ? ಇಲ್ಲೋಡೋ, ಯಾವ ಗೊಂಬೆ ಇದೆಯೋ ಅದ್ರ ಜೊತೆ ಆಟ ಆಡು, ಅದು ಬೇಕು ಇರ್ಬೇಕು ಅಂತ ಹೊಡಿತೀರಷ್ಟೇ. ವಿನಯ ಇಲ್ಲಿ. ಅತ್ತೆಯವ್ರ ಜೊತೆ ಮಲಗಿದ್ದಾನೆ. ಬೆಳಿಗ್ಗೆ ನೀವು ಬೈದಾಗ್ಲಿಂದಲೂ ತುಂಬಾ ಮಂಕಾಗಿದ್ದಾನೆ, ಊಟ ಕೂಡ ಮಾಡಿಲ್ಲ. ಯಾಕ್ರಿ ಹೀಗೆಲ್ಲ ಮಾಡ್ತೀರಾ? ನಾನೇನ್ ಮಾಡ್ಲಿ ಸರ್ಸು, ಈ ಪೂಜೆ, ದೇವ್ರು, ದೇವಸ್ಥಾನ ಅಂದ್ರೆ ನನ್ಗೊಂಥರ ಆಗುತ್ತೆ. ಐ ಗೆಟ್ ಇರಿಟೇಟೆಡ್. ಆ ಸಮಯದಲ್ಲಿ ನಾನು ಏನ್ ಮಾಡ್ತೀನಿ, ಏನಾಗ್ತೀನಿ ಅಂತ ಅರ್ಥ ಆಗೋದಿಲ್ಲ. ಇಟ್ಸ್ ಆಲ್ ರೈಟ್ ಸರ್ಸು, ಇನ್ಮೇಲೆ ಈ ರೀತಿ ಆಗದ ಹಾಗೆ ಹುಷಾರಾಗಿರ್ತೀನಿ. ಓಕೆ. ಅತ್ತೆ, ಅತ್ತೆ, ಏನಮ್ಮ? ಇಲ್ನೋಡಿ ಅತ್ತೆ, ನಿಮ್ಮ ಮಗ ಪೂಜೆ ಮಾಡ್ತಿದ್ದಾರೆ. ಅಯ್ಯೋ ಅತ್ತೆ, ನೋಡ್ತಾ ಸರ್ಸು, ಏನಾಯ್ತು? ನಿಮ್ಮ ಅತ್ತೆ ಏನ್ರಿ, ಸಾಯಂಕಾಲ ಬೇಗ ಬಂದ್ಬಿಡ್ತೀರಾ? ಚಿಕ್ಕ ಹೋಗೋಣ. ಯಾರೋ ಮೀಟಿಂಗ್ ಇದೆ, ಕೂದ್ರೆ ಬಂದ್ಬಿಡ್ತೀನಿ. ಸವಾರಿ ಮಾಡ್ತಾ ಇದ್ಯಪ್ಪ, ಹೋಗ ಆಟ ಆಡ್ಕೊಳ್ಳ.
ಓನ್ ಮಾಡೋಣ ಈಗ ತಾತಾ ತಾತಾ ಹೋದ್ರು ಗಣೇಶ ಪೂಜೆ ಮಾಡೋಣ ತಾತನು ಮೊಮ್ಮಗನ ಪೂಜೆ ಮಾಡ್ತೇರಿ ಬೋರ್ಡ ತಂದ್ಕೊಡ್ತೀನಿ ಇವತ್ತು ನಿನ್ಗೆ ಹೊಸ ಶ್ಲೋಕ ಹೇಳ್ಕೊಡ್ತೀನಿ ಕೈ ಮುಕ್ಕೊಂಡು ಪೂಜೆ ಮಾಡ್ಬೇಕು ಕೈ ಮುಕ್ಕ ಕೈ ಮುಕ್ಕ ಗಜಾನನಂ ಗಜಾನನಂ ಭೂತ ಭೂತ ಗಣಾಧಿಸೇವಿತಂ ಗಣಾಧಿಸೇವಿತಂ ಕಪಿತ್ಥ ಕಪಿತ್ಥ ಜಂಬೂ ಜಂಬೂ ಫಲಸಾರ ಭಕ್ಷಿತಂ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ವರ್ಕರ್ಸ್ ಯೂನಿಯನ್ ಲೀಡರ್ಸು ತಮ್ಮನ್ನು ನೋಡಕ್ ಬಂದಿದ್ದಾರೆ ಕಳಿಸ್ಕೊಡಿ ಸರಿ ಬನ್ನಿ ನಮಸ್ಕಾರ ಸರ್ ನಮಸ್ಕಾರ ಸರ್ ನಮಸ್ಕಾರ ಏನ್ರಿ ವಿಷಯ ಸರ್ ಪ್ರತಿ ವರ್ಷ ಗಣಪತಿ ಹಬ್ಬದ ಮುಂಚೆನೆ ಬೋನಸ್ ಕೊಡ್ತಿದ್ರಿ ನಿನ್ನೆ ಸಂಬಳ ತಗೊಂಡ್ರಿ ತಾನೆ ತಗೊಂಡ್ವಿ ಸರ್ ಆಗ್ಲೇ ಗೊತ್ತಾಗಿದ್ದು ಬೋನಸ್ ಇಲ್ಲ ಅನ್ನೋ ವಿಷಯ ಗೊತ್ತಾದ್ಮೇಲೆ ಯಾಕೆ ಬಂದ್ರಿ ಈ ವರ್ಷ ಬೋನಸ್ ಇಲ್ಲ ನೀವು ಹೋಗಿ ಸರ್ ಯಾವ ಸಮಯದಲ್ಲಿ ಏನ್ ಮಾಡ್ಬೇಕು ಅಂತ ನನ್ಗೆ ಗೊತ್ತ್ರಿ ಯು ಕ್ಯಾನ್ ಗೋ ನಾವ್ ನಾನು ಮಾತು ಹೇಳ ಗಣೇಶ್ ಹೇಳಿ ಎಲ್ಲರೂ ಹೇಳೋದನ್ನ ಕೇಳೋಕ್ತಾನೆ ನಾನಿರೋದು ಬ್ಯಾಂಕಲ್ಲಿ ಸುಮಾರು 6 ಲಕ್ಷ ರೂಪಾಯಿ ಇದೆ ಅದನ್ನಿಟ್ಕೊಂಡು ಬೋನಸ್ ಕೊಡದೆ ವರ್ಕರ್ಸ್ ನಾವು ಎದುರು ಹಾಕೊಂಡ್ರೆ ನಾಳೆ ಫ್ಯಾಕ್ಟ್ರಿಲಿ ಅವ್ರ ಕೈಯಲ್ಲಿ ಕೆಲಸ ಮಾಡಿಸೋಕೆ ತೊಂದರೆ ಆಗ್ಬೋದು ಅಂತ ನನ್ನ ಅಭಿಪ್ರಾಯ ಮಿಸ್ಟರ್ ಗೋಪಣ್ಣ ಬ್ಯಾಂಕ್ನಲ್ಲಿ ದುಡ್ಡಿರೋದು ಕೇಳಿದವ್ರಿಗೆಲ್ಲ ಕೇಳಿದಾಗಲೆಲ್ಲ ಕೊಡೋಕಲ್ಲ ನಾನು ಕಂಡು ಹಿಡಿದಿರೋ ಲೇಟೆಸ್ಟ್ ಫಾರ್ಮುಲಾ ಅಪ್ರೂವ್ ಆಗಿ ಬಂದಿದೆ ಅದನ್ನು ಮಾರ್ಕೆಟಿಂಗ್ ಮಾಡೋದಕ್ಕೆ ನನಗೆ 10 ಲಕ್ಷ ರೂಪಾಯಿ ಬೇಕು ಐ ನೀಡ್ 10 ಲ್ಯಾಕ್ಸ್ ಅದನ್ನ ಇವ್ರ ತಾತ ಕೊಡ್ತಾನ ಇದನ್ನೆಲ್ಲ ನಿಮ್ಗೆ ಹೇಳಿ ಏನು ಪ್ರಯೋಜನ ಹೀಗೆಲ್ಲ ನಿಮ್ಗೆ ರೂಢಿ ಮಾಡಿಸಿದಾರಲ್ಲ ನಮ್ಮಪ್ಪ ಅವ್ರಿಗೆ ಬುದ್ಧಿ ಹೇಳಬೇಕು ಅದಿರಲಿ ಬ್ಯಾಂಕಲ್ಲಿ ಎಷ್ಟು ದುಡ್ಡಿದೆಯೋ ಅದನ್ನು ಡ್ರಾ ಮಾಡ್ಕೊಂಬನ್ನಿ ಓಕೆ ಯು ಕ್ಯಾನ್ ಗೋ ಸರಿ ಹಲೋ ಮಿಸ್ ಅರವಿಂದ್ ನಾನ್ ಕಣೋ ಗಣೇಶ್ ಮಾತಾಡ್ತಿರೋದು ಬೆಂಗಳೂರಿಂದ ಹವಾಯು ಹಲೋ ಗಣೇಶ ಎಷ್ಟ್ ದಿವಸ ಆಯ್ತಾ ಇರಿ ನೋಡಿ ಅದೆಲ್ಲ ಇರ್ಲೋ ಅರ್ಜೆಂಟ್ ನಿನ್ನ ಒಂದು ಹೆಲ್ಪ್ ಆಗ್ಬೇಕಲ್ಲ ಈಗ ಏನಪ್ಪ ಅಂತ ಹೆಲ್ಪ್ ಅದೆಲ್ಲ ಫೋನ್ ಅಲ್ಲಿ ಮಾತಾಡೋಕಾಗಲ್ಲ ನಾನೇ ಪರ್ಸನಲ್ ಆಗಿ ಕಲ್ಕತ್ತಾಗ ಬರ್ತೀನಿ ಡೀಟೇಲ್ ಆಗಿ ಮಾತಾಡೋಣ ಓಕೆ ಓಕೆ ಯಾವಾಗಲಾದ್ರೂ ಬಾರಯ್ಯ ವೆಲ್ಕಮ್ ಬಾಯ್ ಫ್ಯಾಕ್ಟ್ರಿ ಶುರುವಾಗಿ 25 ವರ್ಷ ಆಯ್ತು ಇದುವರೆಗೂ 1 ವರ್ಷನೂ ವರ್ಕರ್ಸ್ಗಳಿಗೆ ಬೋನಸ್ ಕೊಡಿಸೋ ತಪ್ಪಿಲ್ಲ ಈ ವರ್ಷ ಬೆಳ್ಳಿ ಹಬ್ಬ ಪ್ರತಿಸಲಕ್ಕಿಂತ ಹೆಚ್ಚಿಗೆ ಸಿಗತ್ತೆ ಅಂತ ಎಲ್ಲರೂ ನಿರೀಕ್ಷಿಸಿದ್ರು ಆದ್ರೆ ನಿನ್ನ ಮಗ ಎಲ್ರಿಗೂ ನಿರಾಶೆ ಮಾಡಿಬಿಟ್ಟ ಅದಕ್ಕೆ ಅಂತ ಬ್ಯಾಂಕಲ್ಲಿ ಇಟ್ಟಿದ್ದ ಹಣನ ನನ್ನ ಕೈಲೇ ಡ್ರಾ ಮಾಡಿಸಿ ತಗೊಂಡು ಬಂದ್ಬಿಟ್ಟಿದ್ದಾನೆ ಮುಟ್ಟಾಳ ಈಚೀಚೆಗೆ ಅವನ ನಡವಳಿಕೆನೆ ಬದಲಾಗ್ತಾ ಇದೆ ನಾನು ಅವನಿಗೆ ಬುದ್ಧವಾದ ಹೇಳ್ತೀನಿ ಗೊತ್ತಿಲ್ಲ ಅಲ್ಲ ರಾಮಯ್ಯ ನೀನು ಹೇಳೋದು ಯಾವಾಗ ಅವನು ಕೊಡೋದು ಯಾವಾಗ ಬೆಳಿಗ್ಗೆ ಕಲ್ಕತ್ತಾ ಹೊರಟೋಗಿದ್ದಾರೆ ಅವ್ನು ಯಾವಾಗ ಬರ್ತಾನೋ ಏನೋ ನಾಡಿದ್ದೆ ಗಣಪತಿ ಹಬ್ಬ ಸರಸ್ವತಿ ಅಮ್ಮ ಸರಸ್ವತಿ ಸರಸ್ವತಿ ಗಣೇಶ ಬ್ಯಾಂಕಿಂದ ದುಡ್ಡು ತಂದೆ ಏನಂತೆ ಹೌದು ಮಾವ ಎಷ್ಟಿದೆ ಅಮ್ಮ ಸುಮಾರು 6 ಲಕ್ಷ ಇರ್ಬೋದು ಅಪ್ಪ ಪರಮಾತ್ಮ ನಮ್ಮ ಮರ್ಯಾದೆ ಉಳಿಸ್ತಾ ನೋಡಗಪ್ಪ
ಫ್ಯಾಕ್ಟರಿ 25ನೇ ವರ್ಷದ ಬೆಳ್ಳಿ ಹಬ್ಬನ ಕಿಂಚಿತ್ತು ಕೊರತೆ ಇಲ್ಲದ ಹಾಗೆ ವಿಜೃಂಭಣೆಯಿಂದ ನಡೆಸ್ಬಿಡು. ಕೆಲಸಗಾರರಿಗೆಲ್ಲ ಬೋನಸ್ ಕೊಟ್ಬಿಡು. ನಿಜವಾಗ ಅವ್ರು ತೃಪ್ತಿ ಪಟ್ಟರೆ ಆ ಗಣಪತಿನೇ ನಮ್ಗೆ ಆಶೀರ್ವಾದ ಮಾಡ್ತಾರೆ. ನೋಡಮ್ಮ, ಗೋಪು ಎಷ್ಟು ಹಣ ಕೇಳ್ತಾನೆ ಅಷ್ಟು ಕೊಟ್ಬಿಡು. ಗಣೇಶ ಬಂದ ಮೇಲೆ ನಾನು ಹೇಳ್ಕೊತೀನಿ. ಗಣೇಶ, 4 ಲಕ್ಷ ಏನೋ 40 ಲಕ್ಷ ಬೇಕಾದ್ರೂ ಕೊಡ್ತೀನಿ. ಆದ್ರೆ ಒಂದು ಕಂಡೀಷನ್, ನಿನ್ನ ಫರ್ಮ್ಗೆ ನಾನು ಪಾಠ ತಗೋಬೇಕು. ಏನಂತೀಯ? ಏನು, ಸ್ವಲ್ಪ ಹಣ ಸಹಾಯ ಮಾಡ್ತೀಯ ಅಂತ ಅಲ್ಲಿಂದ ಬಂದ್ರೆ ಪಾರ್ಟ್ನರ್ಶಿಪ್ಗೆ ಏಟ್ ಹಾಕ್ಬಿಟ್ಟಲ್ಲೋ. ಗಣೇಶ, ಫ್ರೆಂಡ್ಶಿಪ್ ಬೇರೆ ಬಿಸ್ನೆಸ್ ಬೇರೆ ಕಣೋ. ಏನು ಅರವಿಂದ, ಕಡ್ಡಿ ಎರಡು ತುಂಡು ಮಾಡ್ದಂಗೆ ಮಾತಾಡ್ತಿದ್ಯಲ್ಲೋ. ಮುಂಚೆಯಿಂದ ನನ್ನ ಕ್ಯಾರೆಕ್ಟರ್ ಏನು ಅಂತ ನಿಂಗೆ ಗೊತ್ತೇ ಇದೆ, ಆಗ್ಲೇ ಮರ್ತು ಬಿಟ್ಟೇನೋ. ಗುಡ್, ವೆರಿ ಗುಡ್. ನಿನ್ನ ಕ್ಯಾರೆಕ್ಟರ್ನ ಹಾಗೆ ಮೇಂಟೈನ್ ಮಾಡ್ಕೊಂಡ್ಬರ್ತಿದ್ಯಲ್ಲ, ಐ ಆಮ್ ಪ್ರೌಡ್ ಆಫ್ ಯು. ಎನಿ ಹೌ, ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋದು ಐ ಡೋಂಟ್ ಲೈಕ್ ಇಟ್. ಥ್ಯಾಂಕ್ ಯು. ಅಂಧಕಾರವನ್ನು ಸೂರ್ಯ ನಾಶ ಮಾಡುವಂತೆ ನೀ ವಿಘ್ನಗಳನ್ನು ನಾಶ ಮಾಡಿ ನೀನು ನಮ್ಮ ಚಿಂತೆಯ. ಅಂಧಕಾರವನ್ನು ಸೂರ್ಯ ನಾಶ ಮಾಡುವಂತೆ ನೀ ವಿಘ್ನಗಳನ್ನು ನಾಶ ಮಾಡಿ ನೀನು ನಮ್ಮ ಚಿಂತೆಯ. ಕಷ್ಟಗಳನ್ನು ನುಂಗಿ ಬೇಗ ಸುಖದ ದಾರಿ ತೋರಿಸು. ಇದನ್ನು ಮನೆನ ಕುಡಿನ, ನಾನೊಂದು ಎರಡು ದಿನ ಮನೆಯಲ್ಲಿ ಇಲ್ಲ ಅಂದ ತಕ್ಷಣ. ಈಗ ಸ್ವಲ್ಪ ಸುಮ್ಮನೆ ಬಿಡಿ, ಆಮೇಲೆ ಮಾತಾಡೋಣ. ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡು. ಈ ಖರ್ಚೆಲ್ಲ ಹಣ ಇಲ್ಲಿಂದ ಬಂತು? ಮಾವನ ಹಬ್ಬಕ್ಕೆ ಬೇಕು ಅಂತ ಕೇಳಿದ್ರು, ನೀವು ಬೇರೆ ಊರಿನಲ್ಲಿ ಇರಲಿಲ್ಲ. ಸರಿ, ನೀವು ಬಂದ್ಮೇಲೆ ಹೇಳಿದ್ರೆ ಆಯ್ತು ಅಂತ ಕೊಟ್ಬಿಟ್ಟೆ. ನಿನ್ನ ಹತ್ರ ಮಾತಾಡಿ ಏನು ಪ್ರಯೋಜನ? ನಮ್ಮ ಮನವು ಸದಾ ನಿನ್ನ ಧ್ಯಾನದಲ್ಲಿ ಮುಳುಗಲಿ. ನಮ್ಮ ಮನವು ಸದಾ ನಿನ್ನ ಧ್ಯಾನದಲ್ಲಿ ಮುಳುಗಲಿ. ನಿನ್ನ ಕರುಣೆಯಿಂದ ತಂದೆ ನಮ್ಮ ನಾಡು ಬೆಳಗಲಿ. ನಿನ್ನ ಬಿಡಿ ಸುಮ್ಮನಿದ್ದೆ. ಇದನ್ನು ಮನೆನ ಮಠನ ಒಂದ್ ನಿಮಿಷ ಕೂಡ ಯಾರು ಹಿಡ್ಕೊಡ್ದು. ಔಟ್, ಗೆಟ್ ಔಟ್. ಸುಮ್ಮನಿದ್ದೆ. ಎಲ್ಲರೂ ತಗೊಂಡೋಗಿ, ದಯವಿಟ್ಟು ತಗೊಂಡೋಗಿ. ನೋಡಿ, ದಯವಿಟ್ಟು ಯಾರು ಹೋಗ್ಬೇಡಿ. ಮಂಗಳಾರತಿ ತಗೊಂಡೋಗಿ. ದಯವಿಟ್ಟು ಹೋಗ್ಬೇಡಿ ಕೃಷ್ಣ, ಮಂಗಳಾರತಿ ತಗೊಂಡೋಗು. ನಿಮಗೆ ಬೇರೆ ಸ್ಪೆಷಲ್ ಆಗಿ ಹೇಳ್ಬೇಕೇನ್ರಿ? ಚಿಕ್ಕಡ್ಡಿಯ ಮಂಗಳಾರತಿ ತಗೊಂಡೋಗಿ. ಕುಮಾರಯ್ಯ ರಾಜು, ನಿಮ್ಗೆ ಏನಾಗಿದೆ ಇವತ್ತು? ಗಣೇಶು ಬಂದ ಅತಿಥಿಗಳನ್ನ ಮಂಗಳಾರತಿ ತಗೊಳ್ದೆ ಹಾಗೆ ಹೋಗಾಗ ಮಾಡ್ಬಿಟ್ಟಿಯಲ್ಲೋ. ಮಾನವ್ರಿಗೆ ಎಂಥ ಅವಮಾನ ಮಾಡ್ಬಿಟ್ರಿ. ಗಣೇಶು, ಏನ್ ವಿಷಯ ಇದ್ರೂ ಪೂಜೆ ಆದ್ಮೇಲೆ ನಿಧಾನ ಮಾತಾಡ್ಬೋದಿತ್ತು, ಯಾಕಪ್ಪ ಈಗ ಆತರ ಪಟ್ಟೆ? ಸಮಯ ಯಾವುದೋ ಕೆಟ್ಟಗಳಿಗೆ ಅಂತ ಕಾಣುತ್ತೆ. ಈ ವಿಷಯ ಎಲ್ಲಿಗೆ ಬಿಟ್ಬಿಡು. ಶಸ್ತ್ರಗಳೇ ಮಂಗಳಾರತಿ ಮಾಡಿ. ಗೋಪಣ್ಣ, ಬೋನಸ್ ಕೊಡೋದ್ ಬೇಡ ಅಂತ ಡಿಕ್ಲೇರ್ ಮಾಡಿ ಹೋಗಿದ್ರು, ನಾನು ಕೇಳಿದೆ ಹಾಗೆ ಕೊಟ್ರಿ. ಮುಚ್ಚ ಬಾಯಿ. ಹಗಲು ರಾತ್ರಿ ನಮಗೋಸ್ಕರ ದುಡಿತಾ ಇರೋ ಕೆಲಸಗಾರರಿಗೆ ಕೊಡಬೇಕಾದ ಬೋನಸ್ ಅಂತ ಅನ್ಕೊಟ್ಟಿದ್ದೀನಿ. ಮನೆಗೆ ಮಾರಿ ಊರಿಗೆ ಉಪಕಾರ ಅಲ್ಲೋ ಹಾಗೆ. ದುಡ್ಡುಗೋಸ್ಕರ ನಾನು ಊರು ಅರಿತಿರುವಾಗ ಮನೆಯಲ್ಲಿ ದುಡ್ಡೆಲ್ಲ ಕೂಲಿ ಅನ್ಕೊಟ್ಟಿದ್ದೀರಾ ನೀವು? ಗಣೇಶ, ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡೋರ್ನ ಕೂಲಿಯವರು ಅಂತೇನು? ನೀನ್ ಹಾಕಿರೋ ಬಟ್ಟೆ, ವಾಸ ಮಾಡ್ತಾ ಇರೋ ಮನೆ, ಅನುಭವಿಸ್ತಾ ಇರೋ ವೈಭವ, ಇದಕ್ಕೆಲ್ಲ ಕಾರಣ ಕೆಲಸಗಾರ ದುಡಿಮೆ. ಈ ಮನೆಗೆ ಹಾಕಿರೋ ಪಾಯದ ಒಂದೊಂದು ಕಲ್ಲಿನಲ್ಲೂ, ನೀನು ತಿಂತಾ ಇರೋ ಒಂದೊಂದು ಹಗಲಿನಲ್ಲೂ, ನಿನ್ನ ಮೈನಲ್ಲಿ ಹರಿತಾ ಇರೋ ಒಂದೊಂದು ತೊಟ್ಟು ರಕ್ತದಲ್ಲೂ ಆ ಕೆಲಸಗಾರರ ದುಡಿಮೆ ಬೆವರಿನ ಹಾನಿ ಬರ್ತಿದೆ ಕಣೋ. ಬಿಟ್ಟು ಏನ್ ದುಡಿತಾ ಇಲ್ವಲ್ಲ, ದುಡ್ಡು ತಗೊಂಡೇ ದುಡಿತಿರೋದು.
ಅಷ್ಟೇ ಸಾಲದು ಅಂತ ನನ್ನ ಭವಿಷ್ಯಕ್ಕೆ ಕಲ್ಲು ಹಾಕಿರೋ ಈ ಕಲ್ಲಿಗೆ ಸಾವಿರ ರೂಪಾಯಿ ಚೆಲ್ತಿದ್ದೀರಾ? ಯಾಕೆ? ಇದು ನಮ್ಮಮ್ಮ. ಯಾರು ಅಮ್ಮ? ಇದು ನಿಮ್ಮಮ್ಮನ ಹೊರದ್ರೆ ಗಾಜು ಹರಿದ್ರೆ ಕಾಗದ. ಈ ಫೋಟೋನ ಅಮ್ಮ ಅಂತ ಒಪ್ಕೊಳ್ಳೋ ನೀನು? ಈ ಕಲ್ಲಿನ ದೇವರು ಅಂತ ಯಾಕೆ ಒಪ್ಕೋತಾ ಇಲ್ಲ? ಇದು ದೇವ್ರ? ನನ್ನ ಭವಿಷ್ಯದ ಒಂದೊಂದು ಹೆಜ್ಜೆಗೂ ಅಡ್ಡವಾಗಿ ಬರ್ತಿರೋ ಈ ಕಲ್ಲ ದೇವ್ರು ಅಂತ ಒಪ್ಕೊಳ್ಳ? ನನ್ನ ಆಸೆ ಆಕಾಂಕ್ಷೆಗಳನ್ನೆಲ್ಲ ಮಣ್ಣು ಪಾಲು ಮಾಡಿರೋ ಈ ಕಲ್ಲನ್ನ ದೇವ್ರು ಅಂತ ಪೂಜಿಸ್ಲಾ? ನನಗೇನು ಉಪಕಾರ ಮಾಡಿದಾನೆ ಅಂತ ಈ ಕಲ್ಲಿಗೆ ಕೈ ಮುಗಿಲಿ ಅದು ಬೀಳಲಿ. ಏನು ಉಪಕಾರನ? 25 ವರ್ಷದ ಹಿಂದೆ ನಮ್ಮ ಸ್ಥಿತಿ ಹಾಗಿತ್ತು ಅನ್ನೋದು ನಿಮಗೆ ಗೊತ್ತೇನು? ಒಪ್ಪತ್ತಿನ ಕೂಗು ಪರದಾಡ್ತಾ ಇದ್ವು. ಈ ಭಗವಂತ ಭೂಮಿನಲ್ಲಿ ಸಿಕ್ಕಿದ ಆ ದಿನ ಪರಮಾತ್ಮನ ನೋಡಬೇಕು ಅಂತ ಬಂದ ಒಬ್ಬ ಪುಣ್ಯಾತ್ಮ ಒಂದು ಲಾಟ್ರಿ ಟಿಕೆಟ್ ಕೊಟ್ಟೋದ. ಅದರಿಂದ ನನ್ನ ಬದುಕಿನ ಭಾಗ್ಯದ ಬಾಗಿಲು ತೆಗಿತಪ್ಪ. ಈ ಸ್ವಾಮಿ ನಮ್ ಗುಡಿಸಲಕ್ಕೆ ಬಂದ್ಮೇಲೆ ಕಣೋ, ನಮ್ ಗುಡಿಸಲು ಬಂಗ್ಲೆ ಆಗಿದ್ದು, ಈ ಕೂಲಿ ರಾಮಯ್ಯ ಶ್ರೀಮಂತನಾಗಿದ್ದು, ನೀನು ವಿದ್ಯಾವಂತನಾಗಿ ಮೇಲೆ ಹಾಗಾಗಿದ್ದು. ಇಂಥ ಸ್ವಾಮಿನ ನೀನು ಹೀಯಾಳಿಸ್ಬಿಟ್ಟಿಯಲ್ಲೋ. ನೀನು ಮನುಷ್ಯ ಅಲ್ಲ ಕಣೋ, ರಾಕ್ಷಸ. ಹಿರಣ್ಯ ಕಸುಬು ಹೊಟ್ಟೆನಲ್ಲಿ ಪ್ರಹ್ಲಾದ ಹುಟ್ಟಿದ, ನನ್ನ ಹೊಟ್ಟೆನಲ್ಲಿ ಹಿರಣ್ಯ ಕಸುಬು, ಹಾಗೆ ನೀನು ಹುಟ್ಟುಬಿಟ್ಟೆ. ಹೌದು, ನಾನು ಮನುಷ್ಯ ಅಲ್ಲ, ರಾಕ್ಷಸನೇ. ನೀವು ಏನೇ ಹೇಳಿದ್ರು ನನ್ನ ನಿರ್ಧಾರ ಮಾತ್ರ ಬದಲಾಯಿಸೋದಿಲ್ಲ. ಗಣೇಶ ಇಲ್ಲಿ ನೋಡಿ, ಮಾವನವರು ಆ ಮೂರ್ತಿ ದೇವ್ರನ್ನ ಕಂಡಿದ್ದಾರೆ, ಭಕ್ತಿಯಿಂದ ಆರಾಧಿಸ್ತಿದ್ದಾರೆ. ಅವ್ರ ನಂಬಿಕೆಗೆ ಅವ್ರನ್ನ ಬಿಟ್ಬಿಡಿ. ನಿಮಗ್ ನಂಬಿಕೆ ಇಲ್ಲ ಅಂದ್ರೆ ನಿಮ್ ಪಾಡಿ ನೀವಿದ್ಬಿಡಿ. ಸುಮ್ಮನೆ ಯಾಕೆ ಅವ್ರ ಮನಸ್ಸಿಗೆ ನೋವು ಮಾಡ್ತೀರಾ? ನೀನು ನನಗೆ ಬುದ್ಧಿ ಹೇಳ್ತೀಯನೇ? ನಡೆದಿದ್ದೆಲ್ಲ ಮರ್ತು ಬಿಡಿ, ಎಲ್ಲ ಒಳ್ಳೇದಾಗುತ್ತೆ. ತೋಣೆ ಮಗ್ಲಾಗ್ತಿ. ಸಮಯ ತಂದೆ ಗಣೇಶ, ನನ್ನ ಮಗು ಕ್ಷಮಿಸಿಬಿಡು ತಂದೆ. ಕ್ಷಮಿಸಿಬಿಡು ತಂದೆ, ಕ್ಷಮಿಸಿ. ನೀನೇ ಹೀಗೆ ಉಪವಾಸ ಮಾಡ್ತಾ ಅಳ್ತಾ ಕೂತಿದ್ರೆ ನನಗೆ ಸರಸಿಗೆ ಧೈರ್ಯ ಹೇಳೋರಮ್ಮ. ಬಾಮ ಊಟ ಮಾಡೋಣ. ಅದಕ್ಕೆ ಬೇಡವಾಗಿರೋ ನನಗೆ ಊಟ ತಿಂಡಿ ಯಾಕೋಬೇಕು? ಏನಮ್ಮ ಹೀಗೆ ಮಾತಾಡ್ತಿದ್ದೀಯ? ನೀನ್ ಹೀಗೆ ಹಗಲು ರಾತ್ರಿ ಅಳ್ತಾ ಕೂತಿದ್ರೆ ಅಪ್ಪ ಪದಕ್ಕೆ ಬರ್ತಾರ? ಹಾಗೆ ಬರ್ತಾರೋ, ಹಾಗೆ ಬರ್ತಾರೆ. ದೈವ ದ್ರೋಹ ಮಾಡಿ ಬದುಕಿದ ಅಪ್ಪನೇ ಬಲಿ ತಗೊಂಡಿಲ್ಲ. ಆ ಗಳಿಗೆಲೆ ನಾನು ಹೊರಟೋಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಈ ರೀತಿ ಚುಚ್ಚಿ ಮಾತಾಡಿ ನನ್ನ ಹಂಗಸ್ಬೇಡಮ್ಮ. ಆ ರೀತಿ ನಾನು ದ್ರೋಹ ಮಾಡಿದ್ರೆ ಆ ನಿಮ್ ದೇವರು ನನ್ನ ಬಲಿ ತಗೋಬೇಕಾಗಿತ್ತು. ಅಪ್ಪನ ಯಾಕೆ ಸಾಯಿಸ್ಬೇಕು?
ಆತ್ಮರು ಕಣೋ, ನಿನ್ನಂತ ನಾಸ್ತಿಕನ ಜೊತೆ ಬದುಕೋದ್ ಬೇಡ ಅಂತ. ಆರತಿ ಮಾಡ್ತಾ ಮಾಡ್ತಾ ಆತ್ಮಾರ್ಪಣೆ ಮಾಡ್ಕೊಂಡ್ಬಿಟ್ರು. ನನ್ ಕರ್ಮ ಇನ್ನು ಸೌದಿಲ್ಲ. ನಿನ್ ಬಾಯಲ್ಲಿ ದೈವನಿಂದ ಕೇಳ್ತಾ ಇನ್ನೂ ಬದುಕಬೇಕಾಗಿದೆ. ಹೇಗಾದ್ರು ಮಾಡಿ ನಿಮ್ಮಪ್ಪ ಹೋಗಿರೋ ಜಾಗಕ್ಕೆ ನನ್ನೂ ಕಳಿಸ್ಬಿಡು. ನನ್ ಮಗನ ಹುಟ್ಟಿದ್ದಕ್ಕೆ ಇದೊಂದು ಉಪಕಾರ ಮಾಡಿ ಪುಣ್ಯ ಕಟ್ಕೊಳ್ಳೋ. ಪುಣ್ಯ ಸಮಾಧಾನ ಮಾಡ್ಕೊಳ್ಳಿ ಅತ್ತೆ. ನೋಡಿ ಅತ್ತೆಯವರಿಗಾಗ್ಲೇ ತುಂಬಾ ನೊಂದಿದ್ದಾರೆ. ಕಳೆದು ಹೋಗಿದ್ನೆಲ್ಲ ಜ್ಞಾಪಿಸಿ ಅವ್ರ ಮನ್ಸಿಗೆ ಯಾಕೆ ನೋವು ಮಾಡ್ತಿದ್ದೀರಾ? ಹೋಗಿ ಸಮಾಧಾನ ಮಾಡ್ಕೊಳ್ಳಿ ಅತ್ತೆ. ಏನು ಸರ್ಕಸ್ ಮಾಡ್ತಾ ಇದೀಯಾ? ಪೆನ್ ಬಿದ್ದೋಯ್ತು ತಗೊಂಡೆ. ಅದೇನು ನಿನ್ ಪೆನ್ ಯಾವಾಗ್ಲೂ ಅಲ್ಲೇ ಬೀಳುತ್ತೆ? ನನ್ ಪೆನ್ ಗೊತ್ತಿರೋದು ಅದೊಂದೇ ಜಾಗ. ಏನಾಯ್ತ್ರಿ? ನೀವು ಕೋಪ ಮಾಡ್ಕೊಂಡ್ರು ಪರವಾಗಿಲ್ಲ. ನಿಮ್ ತಂದೆಯವ್ರ ಜೊತೆನೆ ನಿಮ್ ಒಳ್ಳೆ ಟೈಮು ಹೊರಟೋಯ್ತು. ಯಾವ ಬ್ಯಾಂಕ್ನವರು ಸಾಲ ಕೊಡಕ್ ಹೋಗ್ತಾ ಇಲ್ಲ. ಏನಾದ್ರೂ ಒಂದ್ ಕಾರಣ ಹೇಳ್ತಾ ಇದ್ದಾರೆ. ಕಾರಣ ಹೇಳಿ ಅಂತ ಅಲ್ಲಾರಿ ನಿಮ್ಮನ್ ಕಳಿಸಿದ್ದು. ಅಷ್ಟಿಲ್ದೆ ಹೇಳ್ತಾರ ಹಾಳು ಮಾಡಿದ್ ಹಾಳು ಅಂತ. ನಿಜ ನನ್ನಂತ ಹಾಳು ಇಲ್ಲಿ ಇರಬಾರ್ದು. ರಾಮಯ್ಯ ಇಲ್ಲಿಂದ ಹೊರಟೋದ್ ದಿವಸ ನಾನು ಹೊರಟೋಗಿದ್ರೆ ಎಷ್ಟೋ ಚೆನ್ನಾಗಿರ್ತಾ ಇತ್ತು. ತಪ್ಪು ಮಾಡ್ದು, ನಾನು ಬರ್ತೀನಿ. ಸರ್ಸು ಬಾ ಬಾ, ಒಂದ್ ಮಾತು ಹೇಳಿ ಕಳ್ಸಿದ್ರೆ ನಾನೇ ಬರ್ತಾ ಇದ್ದಲ್ಲಮ್ಮ. ದೊಡ್ಡವ್ರನ್ನ ನೋಡೋದಿಕ್ಕೆ ನಾವು ಬರೋದೇ ಲಕ್ಷಣ. ನನ್ ದೊಡ್ಡತನ ಹೋಗಿ ಎಷ್ಟೋ ದಿವಸಗಳಾಗ್ಬೇಕಮ್ಮ. ಇಷ್ಟು ನಿಂತ್ಕೊಂಡೇ ಇದೆಯಲ್ಲ, ಕೂತ್ಕೊಮ್ಮ. ಪರವಾಗಿಲ್ಲ ಗೋಪಣ್ಣವ್ರೆ, ನಿಮ್ಗೆ ಯಾಕೆ ಬೇಜಾರಾಗಿದೆ ಅಂತ ನನಗೆ ಗೊತ್ತು. ಅವ್ರ ಸ್ವಭಾವ ನಿಮ್ಗೇನು ಹೊಸ್ತಲ್ಲ. ನೀವೆತ್ತಾಡ್ಸಿದ ಮಗು ಅವರು, ಅವ್ರನ್ನ ನೀವೇ ಕ್ಷಮಿಸ್ತೆ. ಹೀಗ್ ಕೋಪ ಮಾಡ್ಕೊಂಡು ಸಂಬಂಧನೆ ಹರ್ಕೊಂಬಂದ್ಬಿಡದ? ಪ್ರೀತಿ ವಿಶ್ವಾಸ ಸಂಬಂಧ ಅನ್ನೋದು ಬಟ್ಟೆ ಏನಮ್ಮ, ಹರಿಯೋದಿಕ್ಕೆ ತಾಪೆ ಹಾಕೋದಿಕ್ಕೆ. ನನಗಲ್ಲಿ ಕೆಲಸ ಮಾಡೋಕ್ ಮನ್ಸು ಬರಲಿಲ್ಲ, ಬಂದ್ಬಿಟ್ಟೆ ಅಷ್ಟೆ. ನೋಡಮ್ಮ, ನಾನು ಯಾವತ್ತಿದ್ದು ನಿಮ್ ಗೋಪಣ್ಣನೆ, ನೀವ್ ಯಾವಾಗ ಹೇಳ್ಕೊಳ್ಸ್ರು ನಾನು ಬರ್ತೀರಮ್ಮ. ನನ್ ಮನಸ್ಸಿಗೆ ಈಗ ಸಮಾಧಾನ ಆಯ್ತು ಗೋಪಣ್ಣವ್ರೆ. ನಾನು ಇಲ್ಲಿ ಬರ್ಲಾ? ಕಾಫಿ ತಗೊಮ್ಮ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಓಕೆ ಸರ್, ನೀವು ಹೇಳಿದ ಹಾಗೆ ಮನೇನ ಮಾರ್ಟಿಗೇಜ್ ಮಾಡ್ಕೊಡ್ತೀನಿ. ಹಣ ಇಲ್ಲದೆ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡೋ ಹಾಗೆ ಇಲ್ಲ. ದಯವಿಟ್ಟು ಆದಷ್ಟು ಬೇಗ ಲೋನ್ ಸ್ಯಾಂಕ್ಷನ್ ಮಾಡಿಸ್ಕೊಟ್ಬಿಡಿ. ಓಕೆ ಸರ್, ಥ್ಯಾಂಕ್ ಯು ಸರ್, ನಾನು ಬರ್ತೀನಿ. ನಗ್ತೀಯಾ? ಚಾಲೆಂಜ್ ಮಾಡ್ತೀಯಾ? ನಿನ್ನ ಆಟ ನನ್ನ ಹತ್ರ ಏನು ನಡೆಯಲ್ಲ. ನನ್ನ ಪ್ರಯತ್ನದಲ್ಲಿ ನಾನು ಸಕ್ಸಸ್ ಆಗ್ಬಿಟ್ಟಿದ್ದೀನಿ. ಇರ್ಲಿ, ನಿನಗೊಂದು ಗತಿ ಕಾಣಿಸ್ತೀನಿ.
ಮಿಸ್ಟರ್ ಗಣೇಶ್, ನಿಮ್ ಲೋನ್ ಸ್ಯಾಂಕ್ಷನ್ ಆಗಿ ಬಂದಿದೆ. ಟೇಕ್ ಯುವರ್ ಪೇ ಆರ್ಡರ್. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ನಿಮ್ ಹೆಸರು ಮರೆತುಬಿಟ್ಟೆ. ಗಣೇಶ್. ಥ್ಯಾಂಕ್ ಯು. ಯು ಆರ್ ವೆಲ್ಕಮ್. ಕಲ್ನ ನಾನೇನು ಭಾರಿ ಕಲ್ಲು ಅಂತ ಗಡ್ಪಾರಿ ತಂದ್ರೆ ದೇವರನ್ನ ಬಿಸಾಕು ಅಂತಿರಲ್ಲ ಸ್ವಾಮಿ. ಕೇಳದಷ್ಟು ಕೇಳ ಬೇಡ ಸ್ವಾಮಿ, ಇದು ಮಹಾಪಾಪ. ಪುಣ್ಯ ಇಲ್ಲಿದೆ. ಈ ಪುಣ್ಯನ ಬೇಡ, ಆ ಪಾಪನ ಬೇಡ, ದೇವರಿಗೆ ಅಪಚಾರ ಮಾಡೋದು ಬೇಡ. ಮುಟ್ಟಾಡು, ನಾನೇ ಹೊರಗಡೆ ಬಿಸಾಕ್ತೀನಿ, ಏನಾಗುತ್ತೋ ನೋಡೋಣ. ಅಯ್ಯೋ ಅಯ್ಯೋ ಪಾಪಿ, ನಿನಗೆಲ್ಲ ಬಂತು ಗ್ರಾಚಾರ. ನನಗಲ್ಲ ಗ್ರಾಚಾರ, ಇದಕ್ಕೆ. ಆ ಮೂರ್ತಿ ಮೇಲೆ ನಿಮ್ಗೆ ಯಾಕೆ ಇಷ್ಟೊಂದು ಆಕ್ರೋಶ? ಸರ್ಸು, ಈ ಕಲ್ಲಿನಿಂದ ನಾನು ಅನುಭವಿಸ್ತಾ ಇರೋ ನಿರಾಸೆ ವ್ಯಥೆ ಅಷ್ಟಿಷ್ಟಲ್ಲ. ಚಿಕ್ಕ ವಯಸ್ಸಿನಲ್ಲಿ ನನ್ನ ಕಳ್ಳ ಅನಿಸಿದ್ದು ಈ ಕಲ್ಲು, ನಾನು ಫಾರಿನ್ ಹೋಗೋ ಚಾನ್ಸ್ನ ತಪ್ಪಿದ್ದು ಈ ಕಲ್ಲು, ನಾನು ಪ್ರಾಜೆಕ್ಟ್ಗೆ ಅಂತ ಕೂಡಿಟ್ಟಿದ್ದ ಹಣನೆಲ್ಲ ಹಾಳು ಮಾಡಿ ನಮ್ಮಪ್ಪನ ಕೊಲೆ ಮಾಡಿದ್ದು ಈ ಕಲ್ಲು. ಅಷ್ಟೇ ಸಾಲದು ಅಂತ ಮುಖ ಕಂಡಾಗಲೆಲ್ಲ ಅಣಕಿಸ್ತಾ ನಗುತ್ತಾ ನನ್ನ ನೆಮ್ಮದಿನೇ ಹಾಳು ಮಾಡಿರೋ ಈ ಕಲ್ಲ ನಾನಿಲ್ಲಿರೋ ಬಿಡೋದಿಲ್ಲ. ಮನೆ ಮಗುವಾಗಿರೋ ಚಿಕ್ಕ ಶಾಖಿಂದ ಈ ತರ ಆಗಿದೆ ಅಷ್ಟೇ. ದೇವ್ರ ದಯದಿಂದ ಅಂಥ ಭಯ ಏನಿಲ್ಲ. ಡಾಕ್ಟ್ರೆ, ನನ್ನ ಮಗನಿಗೆ ದೇವ್ರ ದಯ ಬೇಕಾಗಿಲ್ಲ, ಒಳ್ಳೆ ಟ್ರೀಟ್ಮೆಂಟ್ ಬೇಕು. ಹಾ, ಗಣೇಶ
ನೋಡಿ ಅಂದ್ರೆ ಮಗು ಮಾತೆ ನಿಂತೋಗಿದೆ. ನೀನ್ ನಮ್ ಕುಲದೇವ್ರನ್ನ ಹೊರಗ್ ಬಿಸಾಕ್ಬಿಟ್ ಬಂದೆ ಅಲ್ವೇನೋ. ಆ ಪಾಪಕ್ ಪ್ರಾಯಶ್ಚಿತ್ತ ನಮ್ ಮಗು ಅನುಭವಿಸ್ತಾ ಇದೆ ನೋಡೋ. ಏನಾಗಿದೆ ಮಗುಗೆ? ಮಿಸ್ಟರ್ ಗಣೇಶ್, ನಾವು ಮಾಡೋ ಪ್ರಯತ್ನ ಎಲ್ಲ ಮಾಡ್ತಾ ಇದ್ದೀವಿ. ದಿ ಬಾಯ್ ಇಸ್ ನಾಟ್ ರೆಸ್ಪಾಂಡಿಂಗ್ ಟು ಎನಿ ಟ್ರೀಟ್ಮೆಂಟ್ ಅಟ್ ಆಲ್. ಹಿ ಇಸ್ ಇನ್ ಕೋಮಾ. ಡಾಕ್ಟ್ರೇ, ನ್ಯೂರಾಲಜಿಸ್ಟ್ ಡಾಕ್ಟರ್ ವರ್ಮಾ ಇದಾರಲ್ಲ, ಅವ್ರನ್ನ ಕನ್ಸಲ್ಟ್ ಮಾಡಿದ್ರೆ ಹಾಗೆ? ಡಾಕ್ಟ್ರೇ, ಹಣ ಎಷ್ಟು ಖರ್ಚಾದ್ರೂ ಚಿಂತೆ ಇಲ್ಲ, ನನ್ನ ಮಗನ ಕಾಯಿಲೆ ವಾಸಿ ಆಗ್ಬೇಕು. ಕಾಂಟ್ಯಾಕ್ಟ್ ಎನಿ ಸ್ಪೆಷಲಿಸ್ಟ್ ಯು ವಾಂಟ್ ಪ್ಲೀಸ್. ಇದು ಸಾಮಾನ್ಯವಾದ ಇಲ್ಲ ವಿನಿಯಾ, ಮೂಷಿಕಾಸುರ. ಗಣೇಶ ಗಣೇಶ, ತುಂಬಾ ಹೊಟ್ಟೆ ಹಸಿತಾ ಇದೆ. ಕಡುಪ್ ತಿಂತೀಯ ವಿನಿಯಾ? ನಾರಾಯಣ ನಾರಾಯಣ. ನಾರಾಯಣ 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 ನಾರಾಯಣ. ದೇವಋಷಿಗಳಿಗೆ ನಮೋ ನಮಃ. ಶುಭ ಮತ್ತು ಇದೇನು ವಿಚಿತ್ರ ವಿಘ್ನೇಶ್ವರ, ದೇವಾಧಿದೇವನಾದ ನಿನ್ನ ತೊಡೆ ಮೇಲೆ ಭೂಲೋಕದ ಬಾಲಕನಾತ್ಮ? ತ್ರಿಕಾಲಜ್ಞಾನಿಗಳಾದ ತಮಗರಿಯದ ವಿಷಯ ಆವುದಿದೆ ಮಹರ್ಷಿ. ವಿಷಯವಿಷ್ಟೇ, ಈ ಬಾಲಕ ನನ್ನ ಭಕ್ತ. ಕೆಲವು ಕಾಲ ವಿನೋದಕ್ಕಾಗಿ ಕರೆದುಕೊಂಡು ಬಂದಿರುವೆ. ಹೆಸರು ವಿನಯ. ಭಲೆ ಭಲೆ, ವಿನಾಯಕನಿಗೂ ವಿನಯನಿಗೂ ಸರಿಯಾದ ಜೋಡಿ. ಇವರು ಸಾಮಾನ್ಯರಲ್ಲ ವಿನಯ, ಸರ್ವವನ್ನೂ ಬಲ್ಲ ತ್ರಿಲೋಕ ಸಂಚಾರಿಗಳು, ಕಲಹಕ್ಕೆ ಸೂತ್ರಧಾರರು. ಹೆಸರು ನಾರದರು. ಗಣೇಶ ಗಣೇಶ, ನಾರದ ಅಂಕಲ್ ಮುಖ ನನ್ ತರನೇ ಇದೆ, ನಿಂದೆ ಕಾಣೆ ತರ ಮುಖ ಇದೆ. ಬಾಲಕನ ಪ್ರಶ್ನೆಗೆ ನೀವೇ ಉತ್ತರಿಸಿ ಪೂಜ್ಯರೆ. ನಿನ್ನ ಜನ್ಮ ವೃತ್ತಾಂತವನ್ನು ನನ್ನ ಬಾಯಿಂದ ಕೇಳುವ ಆಸೆ ಆಗಿದೆಯೇ ವಿಘ್ನೇಶ್ವರ? ಆಗಲಿ, ನಿನ್ನ ಕಥೆ ಹೇಳುವ ಮಹಾಭಾಗ್ಯ ತಾನಾಗಿಯೇ ನನಗೆ ಒದಗಿ ಬಂದಾಗ ಬೇಡವೆನ್ನಲೇ ಆನಂದದಿಂದ ಹೇಳುತ್ತೇನೆ. ದೇವಿಯ ಮೈಭವರಿನಿಂದ ಹುಟ್ಟಿ ಬಂದ ಒಬ್ಬ ಪುಟ್ಟ ಕಂದ, ತಾಯಿಯ ಮಾತಿನಂತೆ ತಾನು ಬಾಗಿಲ ಕಾಯುತ್ತ ನಿಂತ, ಕೈಲಾಸ ಬಾಗಿಲ ಕಾಯುತ್ತ ನಿಂತ. ಬಂದನಲ್ಲಿಗೆ ಆಗ ಪರಮೇಶ್ವರ, ಕೈಲಾಸದೊಡೆಯ ಶಿವಶಂಕರ. ಬಿಟ್ಟತನದಿಂದ ಪುಟ್ಟ ಬಾಲಕನು ತಡೆದು ನಿಲ್ಲಿಸಿದ ಪರಮಶಿವನನ್ನು. ಮೂಲೋಕದೊಡೆಯ ಪರಶಿವನು ನಾನು, ನನ್ನನ್ನೇ ತಡೆಯಲು ಯಾರು ನೀನು? ಯಾರಾದರೇನು ಬಿಡಲಾರೆ ನಾನು. ತಾಯಿಯ ಅಪ್ಪಣೆ ಇದು ಎಂದನು, ಕೋಪಗುಂದನು ಆ ಶಿವನು, ಪ್ರಚಂಡ ತಾಂಡವ ಭೈರವನು. ಶಂಕರನು ತನ್ನ ಕೈಶೂಲದಿಂದ ಬಾಲಕನ ತಲೆಯನ್ನು ಕತ್ತರಿಸಿದ. ಶ್ರೀ ಗೌರಿ ಅಯ್ಯೋ ಶಿವ ಶಿವ ಶಂಕರ, ಏಕೆ ಕೊಂದಿರಿ ಎನ್ನ ಕಂದನ? ಎಂದು ಕಂಬನಿ ಹರಿಸಿದಳು, ಬದುಕಿಸಿ ಎಂದು ಬೇಡಿದಳು.
ಹಾಕಿ ಮಲಗಿದಂಥ ವ್ಯಕ್ತಿಯ ತಲೆಯನ್ನು ಕತ್ತರಿಸಿ ತಾಯಂದ ಶಂಕರ. ಶಂಕರನ ಕಿಂಕರನು ತಾನೆಯ ತಲೆಯೊಂದು ಆಗಲೇ ಕತ್ತರಿಸಿ ತಂದ. ಸತ್ತ ಬಾಲಕನು ಮತ್ತೆ ಬದುಕಿದನು ಈಶನ ಕರುಣೆಯಿಂದ, ಈಶನ ಕರುಣೆಯಿಂದ. ಅಮ್ಮ ಎನ್ನಲು ಆ ತಂದ, ಪಾರ್ವತಿಗಾಯಿತು ಆನಂದ. ಗಜವದನ ತಾನಾದ ಲಂಬೋದರ, ಭಕ್ತ ಬಾಂಧವ ದೇವ ವಿಘ್ನೇಶ್ವರ. ಈ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕನ ಕಥೆ ಇಷ್ಟೇ ಅಲ್ಲ ಮಗು. ಗಜಾಸುರನೆಂಬ ಶಿವಭಕ್ತ ರಾಕ್ಷಸನ ಅಹಂಕಾರ ಅಳಿಸಿ ಅವನಿಗೆ ಶಾಶ್ವತ ಶಿವದರ್ಶನ ನೀಡಲು ಗಜವದನನಾದ. ಮೂಷಿಕಾಸುರನ ಸಂಹಾರಕ್ಕಾಗಿ ತನ್ನ ದಂತವನ್ನೇ ಆಯುಧವನ್ನಾಗಿ ಉಪಯೋಗಿಸಿ ಏಕದಂತನಾದ. ಮೂಷಿಕಾಸುರನನ್ನೇ ಶರಣಾಗತನನ್ನಾಗಿಸಿಕೊಂಡು ಮೂಷಿಕ ವಾಹನನಾದ. ದ್ವಿಮುಖನು, ದ್ವಿಜನ್ಮನು, ಗುಣಶ್ರೇಷ್ಠನೂ ಆದ ಈ ಪರಮಾತ್ಮ ಸಿದ್ಧಿಬುದ್ಧಿಯರ ಗೆದ್ದು ಗಣಗಳಿಗೆಲ್ಲ ನಾಯಕನಾಗಿ ಗಣನಾಥನಾದ. ಈ ಮಹಾಮಹಿಮನ ಕಥೆಯನ್ನು ಎಷ್ಟು ವರ್ಣಿಸಿದರೂ ಸಾಲದು ಮಗು. ನನ್ಗ್ಯಾಕೋ ತುಂಬಾ ಗಾಬರಿ ಆಗ್ತಿದೆ ರೀ. ಮಗುಗೇನಾಗಿದೆ ಅಂತ ಯಾವ ಡಾಕ್ಟರ್ನು ಏನು ಹೇಳ್ತಾನೆ ಇಲ್ವಲ್ಲ, ಮಗು ಗತಿ ಏನ್ರಿ? ಅಮೆರಿಕದಲ್ಲಿರೋ ನನ್ನ ಫ್ರೆಂಡ್ ಫೋನ್ ಮಾಡಿದ್ದೆ ಸರ್ಸು. ಟ್ರೀಟ್ಮೆಂಟ್ಗೆಲ್ಲ ಇಲ್ಲೇ ಏರ್ಪಾಟ್ ಮಾಡಿದ್ದೀನಿ, ಮಗುನ್ ಕರ್ಕೊಂಬ ಅಂತ ಹೇಳಿದ್ದಾನೆ. ಅಲ್ಲಿಗೆ ಹೋದ್ರೆ ವಾಸಿ ಆಗುತ್ತಿರೋ ನಂಬಿಕೆ ನನಗಿದೆ. ಅದೊಂದು ಪ್ರಯತ್ನ ಮಾಡೋಣ. ನಾನು ಬರ್ತೀನಿ. ಇಬ್ರು ಹೋಗೋಣ. ಹಾಗಾದ್ರೆ ಪಾಸ್ಪೋರ್ಟ್ಗೆಲ್ಲ ಅಪ್ಲೈ ಮಾಡಿ. ಮ್ಯಾನೇಜರ್ಗೆ ಹೇಳಿದ್ದೀನಿ. ಕೋರ್ಟ್ ಆರ್ಡರ್ ಮೂಲಕ ನಿಮ್ ಫ್ಲಾಟ್ನ ಸೀಸ್ ಮಾಡಿ ನಿಮ್ಮನ್ನ ಅರೆಸ್ಟ್ ಮಾಡಕ್ ಬಂದಿದ್ದೀನಿ. ಏನ್ ಕಾರಣ? ನಿಮ್ ಫ್ಲಾಟ್ನಲ್ಲಿ ತಯಾರಾಗೋ ಔಷಧಿ ಉಪಯೋಗಿಸಿ 4 ಜನ ಸತ್ತೋಗಿದ್ದಾರೆ. ಅದು ಅಲ್ಲದೆ ನೀವು ತಯಾರು ಮಾಡೋ ಔಷಧಿನೆಲ್ಲ ಟೆಸ್ಟ್ ಕಳಿಸಿದಾಗ ಅದು ಪಾಯ್ಸನ್ ಅಂತ ರಿಪೋರ್ಟ್ ಬಂದಿದೆ. ನಾನು ವರ್ಷಾನುಗಟ್ಲೆ ರಿಸರ್ಚ್ ಮಾಡಿ ಕಂಡುಹಿಡಿದಿರೋ ಫಾರ್ಮುಲಾ ಸುಳ್ಳಾಗಕ್ಕೆ ಸಾಧ್ಯನೇ ಇಲ್ಲ ಇನ್ಸ್ಪೆಕ್ಟರ್. ಮಿಸ್ಟರ್ ಗಣೇಶ್, ಡ್ಯೂಟಿ ನಮ್ದು, ಡಿಸಿಷನ್ ಕೋರ್ಟ್ದು. ಪ್ಲೀಸ್ ಕಮ್. ಆಲ್ ರೈಟ್, ಕಮ್ ಆನ್. ಏನು ಗಣೇಶ್, ಅರೆಸ್ಟ್ ಮಾಡಿದ ತಕ್ಷಣ ಪ್ರಪಂಚ ಮುಳುಗೋಯ್ತಾ? ಜಾಮೀನಲ್ಲಿ ಬಿಡಿಸ್ಕೊಂಡ್ಬಂದು ಐ ವಿಲ್ ಫೈಟ್ ಇನ್ ದ ಕೋರ್ಟ್. ಲೆಟ್ ದಮ್ ಪ್ರೂವ್ ದಟ್ ಐ ಆಮ್ ಗಿಲ್ಟಿ. ಕಮ್ ಆನ್. ದೇವ್ರನ್ನ ಎದುರು ಹಾಕೊಂಡು ಮಾಡಬಾರ್ದು ಕೆಲಸ ಎಲ್ಲ ಮಾಡ್ತಿದ್ದಾನೆ. ಇದ್ರ ಪರಿಣಾಮ ನಾವಿನ್ನೂ ಏನೇನು ಅನುಭವಿಸ್ಬೇಕಾಗಿದೆಯೋ ಏನು. ನೀನು ಈಗಲೇ ಹೋಗಿ ಗೋಪಣ್ಣವನ್ನ ಕರ್ಕೊಂಡ್ಬಂದ್ರು. ಈ ಸಮಯದಲ್ಲಿ ಅವರಿದ್ರೆ ನಮ್ಗೆ ಎಷ್ಟೋ ಧೈರ್ಯ. ಇದ್ರಲ್ಲಿ ಕೂತು ಸೀಕು ಸೀಕು ಆಕಾಶದಲ್ಲಿ ಹಾರೋಣ, ನೀರಿನಲ್ಲಿ ತೇಲೋಣ ಆಕಾಶದಲ್ಲಿ ಹಾರೋಣ, ನೀರಿನಲ್ಲಿ ತೇಲೋಣ ಮೂರದಲ್ಲಿ ಸುತ್ತಿ ಬರೋಣ. ಗುಡ್ ಮಾರ್ನಿಂಗ್. ಯಾರು ನೀವು? ವೆರಿ ಗ್ರೇಟ್ ಸೀಕು, ಗ್ರೇಟ್ ಗ್ರೇಟೆಸ್ಟ್ ಪಾಕು.
ಓ ಏನ್ರಿ ನಿಮ್ ಅವತಾರ ಕಾಲಕ್ಕೆ ತಕ್ಕಾಗ ವ್ಯವಹಾರ ವ್ಯವಹಾರಕ್ ತಕ್ಕಂತ ಆಚಾರ ಕಾರ್ ಬೇರೆ ತಗೊಂಡ್ ಬಿಟ್ಟಿದ್ರಿ ಹೆಲಿಕಾಪ್ಟರ್ ತಗೊಳ್ತಾ ಇದ್ರಿ ಆಕಾಶದಲ್ಲಿ ಹಾರಾಡ್ತಿದ್ರೆ ಜನಗಳ ಕಣ್ಣಿಗೆ ಕಾಣಲ್ವಲ್ಲ ಕೆಳಗಡೆ ಓಡಾಡ್ತಿದ್ರೆ ಜನಗಳ ಕತ್ತೆ ಕತ್ತರಿಸಿ ಬಿಡುತ್ತಲ್ಲ ಅದಕ್ಕೆ ಕಾಲು ತಗೊಂಡ್ವಿ ಅಂತೂ ನಿಮ್ ಅದೃಷ್ಟ ಕುಲಾಯಿಸ್ತು ನೀ ಫ್ಯಾಕ್ಟರಿ ಬಿಟ್ಟ ಮೇಲೆ ಅದಕ್ಕೆ ಸಾಗಿ ಹತ್ತೆಗೊಂದು ಕಾಲ ಆದ್ರೆ ಕತ್ತೆಗೊಂದು ಕಾಲ ಅಂತ ಆಗ ನೀವು ಮಾಜಿ ಯಜಮಾನರ ಜೊತೆ ಕಾಲ ಮೇಲೆ ಕಾಲು ಹಾಕೊಂಡು ಕಾರ್ ನೋಡಿ ಕೂತ್ಕೊಂಡು ಅಂತ ಬರ್ತಾ ಇದ್ರಿ ನಾವು ಆ ಬಿಸಿಲಿನಲ್ಲಿ ಅಯ್ಯೂ ನಿಮ್ ಕ್ಯಾರಿಯರ್ ಹಿಡ್ಕೊಂಡು ಅಯ್ಯೋ ಚಪಾತಿ ಸುಕ್ಕ ಚಪಾತಿ ನಾ ಚಪಾತಿ ಇವನು ಪಲ್ಯ ಈಗ ನೀವು ಕಾಲು ನಾವು ಕಾರು ನೀಯತ್ತಿನ ದೇವರು ಅಂದ್ರೆ ಗಣೇಶ ಏನು ನಿಮ್ಮನ್ನ ಮನೆ ತಂಗ ಬಿಡ್ಲೆ ಇಲ್ಲ ನಾ ಬರ್ಲೆ ನೀವು ಹೊರಡಿ ಗಣೇಶಾಯ ನಮಃ ಯೋಚನೆ ಮಾಡ್ಬೇಡಮ್ಮ ನಾನ್ ಜಾಮೀನ್ ಕೊಟ್ಟಾದ್ರೂ ಗಣೇಶನ್ ಬಿಡಿಸ್ಕೊಂಡ್ ಬರ್ತೀನಿ ಅದು ಶನಿವಾರ ಕೋರ್ಟ್ಗೆ ರಜಾ ನಾಳೆ ಸೋಮವಾರ ಖಂಡಿತ ಬಿಡಿಸ್ಕೊಂಡ್ ಬರ್ತೀನಮ್ಮ ಅಂದ್ರೆ ಎರಡು ದಿವಸ ಅವರಲ್ಲೇ ಇರ್ಬೇಕಾಗುತ್ತೆ ಗೋಪಣ್ಣವರೇ ಹೌದಮ್ಮ ದೇವ್ರೇ ನಮ್ಮನ್ನ ಅಕ್ಕಿ ಪರೀಕ್ಷೆ ಮಾಡ್ತಿದ್ಯಾ ಒಂದ್ ವೇಳೆ ನಿಜವಾಗ್ಲೂ ನನ್ನ ಫಾರ್ಮುಲ ತಪ್ಪಾಗಿ ಔಷಧಿಗಳೆಲ್ಲ ವಿಷಾಶ ನಾನು ಇಷ್ಟು ವರ್ಷ ಮಾಡಿದ ಸರ್ಚು ವ್ಯರ್ಥವಾಗುತ್ತ ನಾ ಇಂಪಾಸಿಬಲ್ ಇಂಪಾಸಿಬಲ್ ಊಟ ಮಾಡ್ಕಿದ್ದೀನಿ ಸರ್ ಗೊತ್ತಿದೆಯಲ್ಲ ಬಿ ಕೇರ್ಫುಲ್ ಗಣೇಶಾಯ ನಮಃ ಸೇಕು ಸೇಕು ನಮ್ ಲುಕ್ಯ ಕೆಲಸ ಸಾಕು ಸಾಕು ಯಾಕೋ ಕ್ರ್ಯಾಕು ನಮ್ಮ ಕೈಲ ಭೂಮಿಯಲ್ಲಿ ಬಿದ್ದು ನಾಲ್ಕು ಜನ ಟಿಕೆಟ್ ತಗೊಂಡ್ರಂತೆ ತು ಟಿಕೆಟ್ ತಗೊಂಡ್ರು ಅದಕ್ಕೂ ನಮ್ಗೆ ಏನ್ ಸಂಬಂಧ ಅದೊಂದೇ ಕಾರಣವಲ್ಲ ಗುರು ನಮ್ಮ ಗಣೇಶಾಯ ಬೇರೆ ಹಿಡಿದು ಒಳಗಡೆ ಹಾಕಿದ್ದಾರೆ ಹಾಗೆ ಬಿಡು ನನ್ನ ಮಗನ್ನ ಬಲಹಾರ ಆಗ್ತಿದ್ದ ಅಪ್ಪನ್ನೇ ಕೊಂದು ಕೊಲ್ಪಾತಕ ಅಲ್ವೇನ ಅವನು ಅದಕ್ಕೆ ಯಾಕೆ ಫೀಲ್ ಮಾಡ್ಕೊಳ್ತೀಯೋ ಆದ್ರೆ ಡೂಪ್ಲಿಕೇಟ್ ಔಷಧಿನ ತಯಾರು ಮಾಡ್ತಿರೋರೇ ನಾವೇ ಅಲ್ವಾ ಗುರು ನನ್ನ ಮಗನೇ ಅದ್ ನನಗೂ ನಿನಗೂ ಗೊತ್ತು ಜನಕ್ಕೇನು ಗೊತ್ತು ಏ ಈ ಜಮಾನೇ ನಕಲಿ ಅಲ್ವೇನು ಯಾವ ಸಾಚ ಇದೆಯೋ ಯಾರು ಸಾಚ ಇದಾರೋ ಆಫ್ಟ್ರಾಲ್ ಇವತ್ತೆಲ್ಲ ಒಂದು ಔಷಧಿನ ಡೂಪ್ಲಿಕೇಟ್ ಮಾಡಿ ಮಾಡ್ತಾ ಇದ್ದೀವಿ ನನ್ನ ಮಗನೇ ಇನ್ನೊಂದು ಹೊಸ ಮನೆ ಕಟ್ಟಿಲ್ಲ 15-20 ಲಕ್ಷ ಕ್ಯಾಶ್ ಮಾಡ್ಕೊಂಡಿಲ್ಲ ಗೋಲ್ಡ್ ನನ್ನ ಮಗನೇ ಆಗ್ಲೇ ಬಂದ್ಬಿಡ್ತೀವಿ ನಂಗೆ ವೈರಾಗ್ಯ ಆರ್ಡರ್ಸ್ ಎಲ್ಲ ಬೇಕಾದಷ್ಟಿದೆ ಎಲ್ಲ ಡಿಸ್ಪ್ಯಾಚ್ ಮಾಡ್ಬೇಕು ನೋಡಿ Thank you.
ಆನೆ ಇಲ್ಲಿ ಇಲ್ಲಿ ಆನೆ ಆನೆ ಆನೆನೂ ಇಲ್ಲ ಆಗಿನೇನೂ ಇಲ್ಲ ಮನ್ಕೊಳ್ಳಿ ಸರ್ ಇವ್ರೊಳ್ಳೆ ಕಾಟ ನಿರೂಪಿಸೋಕೆ ನಾನೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀನಿ ನಡೀತೀನಿ ಮನೆಗೆ ಹೋಗೋಣ ಜೋಡಿ ಸುತ್ತಮುತ್ತ ಯಾರು ಇಲ್ಲ ಹೊತ್ತಾಗೋಕ್ ಮುಂಚೆ ನನ್ ಕೈ ತೊತ್ತಾಗ್ಬಿಡು ಚಿನ್ನ 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 ಈ ಮಚ್ಚು ಬೇಡ ಈ ತೊಂದರೆ ಬೇಡ ಭೂಲೋಕದಲ್ಲಿ ನನ್ನ ಭಕ್ತಲೊಬ್ಳು ಕೂಗ್ತಾ ಇದ್ದಾಳೆ ವಿನಯ ನೋಡಲ್ಲಿ ಗಣೇಶ ಗಣೇಶ
ಹಾಕೊಂಡ್ಬಿಟ್ಟಿದ್ದೀನಿ ನೋಡ್ತಾ ಇರು ಅವನ ಗತಿ ಏನಾಗತ್ತೆ ಅಂತ. ಬೆಡ್ರೂಮ್ ತೋರಿಸ್ತೀನಿ ಬಾರೆ ಬಿಡು. ಅಲ್ಲೇನಾದ್ರೂ ಬಿತ್ತ ಆನೆ ಆನೆ ಎಲ್ಲಿಂದ ಬಂತು? ಯಾವನ ನೀನು ಮಗ? ನಿನ್ ಪಾಲ್ಗೆ ಯಮ. ಯಮ ಇರ್ಬೋದಾ? ಎಲ್ಲಿಗೆ ಯಾಕೆ ಬಂದ? ಈ ಗುಂಡ ಗುಂಡಾಗಿರುವಾಗ ಕಣಕದ್ರೆ ಏನಾಗುತ್ತಾ ಗೊತ್ತಾ? ಯಮ ಭೂಮಿಗಿಳಿದ್ರೆ ಏನಾಗುತ್ತೆ ಗೊತ್ತಾ? ಆ ಏನ್ ಮಹ ಆಯ್ತದೆ, ಒಂದ್ ಕೈ ನೋಡಾ ಬಿಡ್ತೀನಿ. ಮಗ ಗುಂಡ ಬಂಡ ಸುತ್ತಮುತ್ತ ಯಾರು ಇಲ್ಲ, ಒತ್ತಾಗಕ್ ಮುಂಚೆ ಕೈ ತುತ್ತಾಗೋ ಗುಂಡ ಉಂಡಾಡಿ ಗುಂಡ. ನಾನ್ ಹೇಳಿದ ಮಾತು ನನ್ಗೇನೆ? ಯಾವನಪ್ಪ ಏನು? ಓಂ ನಮ ಶಿವಾಯ. ಈ ಸತಿ ನೋಡೇ ಬಿಡ್ತೀನಿ. ಬುದ್ಧಿ ಬಂತಪ್ಪ? ಬಂತು ಸ್ವಾಮಿ ಬಂತು. ಸ್ವಾಮಿ ಈ ಕೈಯಿಂದ ಯಾವತ್ತೂ ಗುಂಡು ಬಾಟ್ಲು ಮುಟ್ಟಲ್ಲ, ಈ ಕಾಲಿಂದ ಯಾವ ಹುಡುಗರಿಂದಲೂ ಹೋಗಲ್ಲ. ನನ್ನ ಶಂಸೆ ನನ್ನ ಶಂಸೆ. ಅದು ಹೊರಲ್ಲ ಸಮಯದಾಗೆ ದೇವ್ರು ಬಂದನು ಬಂದು ನನ್ನ ಮಾನ ಕಾಪಾಡ್ರಿ. ಹೇಳಮ್ಮ. ನಿಮ್ಮ ಕಾರಣ ಈ ಜನ್ಮದಾಗ ಮರೆಯಕ್ಕಿಲ್ಲ ಸ್ವಾಮಿ, ಈ ಜನ್ಮದಾಗ ಮರೆಯಕ್ಕಿಲ್ಲ. ಮಗ ನೀನ್ ನಂಬಿರೋ ದೇವ್ರು ನಿನ್ನ ಯಾವತ್ತೂ ಕೈ ಬಿಡಲ್ಲ, ನೆಮ್ಮದಿಯಾಗಿ ಮನೆಗೆ. ನಾ ಬರ್ತೀನಿ ಸ್ವಾಮಿ, ನಾ ಬರ್ತೀನಿ. ನೀವ್ ಹೇಳೋದೇನೋ ಸರಿ ಇನ್ಸ್ಪೆಕ್ಟ್ರೆ, ಆದ್ರೆ ಗಣೇಶ ಫ್ಯಾಕ್ಟ್ರಿ ಔಷಧಿಗಳು ಡೂಪ್ಲಿಕೇಟ್ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಆ ಫ್ಯಾಕ್ಟ್ರಿ ಕ್ಯಾಶಿಯರ್ ಶ್ರೀಕಂಠಯ್ಯ ಹಾಗೂ ಗುಮಾಸ್ತೆ ಆಗಿರೋ ಆ ಪ್ರಹ್ಲಾದ್ ಕುಮಾರಯ್ಯ ಇವರಿಬ್ರು ಈತಿ ದಿಢೀರಂತ ಶ್ರೀಮಂತರಾಗಿರೋದು ಫ್ಯಾಕ್ಟ್ರಿ ಔಷಧಿಗಳು ಪಾಯ್ಸನ್ ಆಗಿರೋದಕ್ಕೂ ಏನೋ ಸಂಬಂಧ ಇದೆ ಅಂತ ನನಗನ್ಸುತ್ತೆ.
ನಿಮ್ಮನ್ನು ಮನನ್ನು ಯೋಚನೆ ಮಾಡಬೇಕಾಗ ಈ ತರ ದೇಶದ್ರೋಹದ ಕೆಲಸ ಮಾಡ್ತಾ ಬಹಳ ಜನ ನಮ್ಮ ಸಮಾಜಕ್ಕೆ ಮೃತ್ಯುವಾಗಿದೆ. ಇಂಥವನ್ನು ಕಂಡಿಡಿಯಕ್ಕೆ ನಾವು 3-4 ತಿಂಗಳಿಂದ ಬಹಳ ಪ್ರಯತ್ನ ಪಡ್ತಾ ಇದೀವಿ. ಆಲ್ರೈಟ್, ನೀವು ಹೇಳಿರೋ ಆ ವ್ಯಕ್ತಿಗಳ ಮೇಲೆ ಇವತ್ತಿನ ಅವನು ಕಂಡಿಡಿದೆ. ನಾನು ಬರ್ತೇನೆ, ದೇವಸ್ಥಾನಕ್ಕೆ ಹೋಗ್ಬರ್ತೀನಂತೆ. ನನಗಿಂತ ನಿನ್ನ ಹಠನೇ ದೊಡ್ಡ. ಹಠ ಮಾಡ್ತಿರೋದು ನಾನಲ್ಲರಿ, ನೀವು ಆಗಬಾರ್ದ ಅನಾಹುತಗಳಾಗ್ತಾ ಇದ್ರು, ಇನ್ನು ನಿಮ್ಮ ಹಠ ಬಿಡ್ಲಿಲ್ವಲ್ಲ. ನೋಡಿ, ದೈವಶಕ್ತಿಯನ್ನು ಪರೀಕ್ಷೆ ಮಾಡೋದು ಬೇಡ. ಯಾವ ದೈವಶಕ್ತಿ? ನೀನೀಗ ಗುಡಿಗೆ ಹೋಗಿ ಆ ಕಲ್ಲಿಗೆ ಅಡಗಿದ ತಕ್ಷಣ ಸಾಯ್ತಿರೋ ನನ್ನ ಮಗನ್ ಬದುಕಿಸ್ತಾನ, ನನ್ನ ಆರೋಗ್ಯ ಸರಿ ಮಾಡ್ತಾನ, ಅಥವಾ ನನ್ನ ಮೇಲಿನ ಅಪಾರ ದೂರ ಮಾಡ್ತಾನ, ಏನೇ ಮಾಡ್ತಾನೆ ನಿನ್ ದೇವರು? ದೃಢವಾದ ನಂಬಿಕೆ ನಮ್ಮಲ್ಲಿದ್ರೆ ಏನ್ ಬೇಕಾದ್ರೂ ಮಾಡ್ತಾನ್ರಿ. ಸರಿ, ನಿನ್ನ ಮಾತಿನಂತೆ ನಡೆದ್ರೆ ಆ ಕಲ್ಲ ದೇವರು ಅಂತ ಒಪ್ಕೋತೀನಿ, ಕೈ ಮುಗಿತೀನಿ. ನಡೆದು ಹೋದ್ರೆ ನೀನೇನ್ ಮಾಡ್ತೀಯ? ನೀವೇ ಹೇಳಿ. ನೀನ್ ದಾಟೋ ಈ ಮನೆ ಹೊಸಲ್ನ ಮತ್ತೆ ತಿಳಿಬಾರ್ದು. ವಿಘ್ನೇಶ್ವರ, ನನ್ನ ಬಾಳಿನ ಬೆಳಕ್ಕೆ ಯಾರು ಹೋಗ್ತಾ ಇದೆ? ನನಗೆ ನೀನೊಂದು ದಾರಿ ತೋರಿಸೋವರೆಗೂ ನಾನು ಈ ಜಾಗದಿಂದ ಹೋಗಲ್ಲ, ನಾನು ಈ ಜಾಗದಿಂದ ಹೋಗೋದೇ ಇಲ್ಲ. ಮಗಳೇ, ಯಾಕಮ್ಮ ಅಳ್ತಾ ಇದೀಯಾ? ಏನು ಅಂತ ಹೇಳಿ ಸ್ವಾಮಿ. ಒಂದು ಕಡೆ ನನ್ನ ಮಾಂಗಲ್ಯ, ಒಂದು ಕಡೆ ನನ್ನ ಕಲ್ಲಿನ ಕುಡಿ, ಎರಡೂ ಅಪಾಯಕ್ಕೆ ಸಿಕ್ಕಿದೆ. ಅದಕ್ಕೊಂದು ಪರಿಹಾರ ಸಿಗೋವರೆಗೂ ನಾನು ಮನೆ ಹೊಸಲು ತುಳಿಯೋ ಹಾಗಿಲ್ಲ ಸ್ವಾಮಿ. ನೋಡಮ್ಮ, ಕಾಲ ಏನೇ ಬದಲಾದ್ರೂ ದೈವಶಕ್ತಿ ಮಾತ್ರ ಎಂದೆಂದಿಗೂ ಬದಲಾಗೋದಿಲ್ಲ. ಮನುಷ್ಯ ತನಗಿಂತ ಮೀರಿದ ಒಂದು ಮಹಾನ್ ಶಕ್ತಿ ಇದೆ, ಆ ಶಕ್ತಿನೇ ನಮ್ಮೆಲ್ಲರನ್ನೂ ಆಡಿಸ್ತೀನಿ ಅನ್ನೋದು ಮರೆತಾಗ ಹೀಗೆ ಕಷ್ಟಗಳು ಸರ್ವೇ ಸಾಮಾನ್ಯವಮ್ಮ. ಮಗಳೇ, ನಿನ್ನ ಗಂಡನ್ ಕರ್ಕೊಂಡು ದೃಢ ನಂಬಿಕೆಯಿಂದ ನೀನ್ ಇಷ್ಟಪಡೋ ಗಣಪತಿ ಪುಣ್ಯಕ್ಷೇತ್ರಗಳಿಗೆ ಹೋಗಿ ಸೇವೆ ಮಾಡು. ಆ ಪರಮಾತ್ಮನ ತೀರ್ಥ ನಿನ್ ಗಂಡನ್ ತಲೆ ಮೇಲೆ ಬಿದ್ರೆ, ಆ ಸ್ವಾಮಿ ಪ್ರಸಾದ ನಿನ್ನ ಮಗು ಮೈ ಸೋಕಿದ್ರೆ, ನಿನ್ನ ಕಷ್ಟಗಳು ಪರಿಹಾರ ಆದರೂ ಆಗಬಹುದಮ್ಮ. ಹಾಗೆ ಆಗ್ಲಿ ಸ್ವಾಮಿ, ಹಾಗೆ ಆಗ್ಲಿ. ಸಿಕ್ಕು ಸರ್, ಪಾತು ಸಾಬ್. ಎಣ್ಣೆದು ಬಂದಾಗ ಕಣ್ ಮುಚ್ಕೋಬೇಡಿ ಸಾಬ್. ನಿಮ್ದಕ್ಕೆ ಮಾಲ್ಗೆ, ನಮ್ದಕ್ಕೆ ಮಾರ್ಕೆಟ್ ನಾಗೆ ಬಹುತ್ ಡಿಮ್ಯಾಂಡ್ ಐತೆ ಸಾಬ್. ಸಂದಿಲಿ ಗೊಂದಿಲಿ ಹಳೆದು ಪಳೆದು ಏನಿದ್ರು ಎಲ್ಲ ಪ್ಯಾಕ್ ಮಾಡ್ಕೊಳ್ಳಿ ಸಾಬ್. ತಗೊಂಡೋಗಕ್ಕೆ ಬ್ಯಾಂತಿದ್ದೀನಿ. ದಶೆ ದಶೆ ಗುಲ್ಡು, ನನ್ನ ಮಗನೇ, ಸಾಚ ಮಾಲ್ ಇವತ್ ಮಾರ್ಕೆಟ್ ಅಲ್ಲಿ ಖರ್ಚಾಗಲ್ಲ, ನಮ್ ಕೋಟ ಮಾಲು ಕೋಟಿ ಗಟ್ಲೆ ಖರ್ಚಾಗ್ತಾ ಇದೆ ಅಂದ್ರೆ ನನ್ನ ಮಗನ. ಈಗ ನಮ್ಮ ಟೈಮ್ ತುಂಬಾ ಚೆನ್ನಾಗಿ ಬರ್ತಾ ಇದೆ, ಹೊಸದೊಂದು ಮನೆ ಮಾಡಿ ಗೃಹ ಪ್ರವೇಶ ಮಾಡಿಬಿಡಬೇಕು. ಆಕೆ ಮನೆ ನೋಡಿದೀಯಾ? ನಾನ್ ನೋಡಿದೀನಿ ಸಾಬ್. ನೋಡಿದಾನಂತನ್ನ ಮಹಾರಾಜ ಕರ್ಕೊಂಡು ಜನರು ಬಂದಿದ್ದಾರೆ. ಸಾಕು ಸಿಕ್ಕು, ಈ ಪೊಲೀಸ್ ನೋರ್ ಯಾಕ್ ಬೇಕು?
ನಿಮ್ಮನ್ನ ಒಳಗ್ ಕಳಿಸ್ಬೇಕು. ನಾನು ಅನ್ಕೊಂಡಿದ್ರ ನೀರ್ತಿದ್ ಬಿಟ್ಟಲ್ಲ ಪಾಕು, ಇವನು ಡೂಪ್ಲಿಕೇಟ್. ಪಡ್ಕೊಂಡೆ ಡೂಪ್ಲಿಕೇಟ್ ಮಾಲು ಮಾರ್ಕೆಟ್ ನಲ್ಲಿ ಇಲ್ಲ, ಹೊರಗಡೆ ಬಂದ್ಬಿಡುತ್ತೆ, ಸಿಕ್ಕಾಕೊಂಡ್ಬಿಡ್ಬೇಕಾಗತ್ತೆ ಅಂತ ಹೇಳದ್ಯಾ? ಗಣೇಶ, ನಿನ್ನ ನಮ್ದೇ ಇದ್ದಿದ್ದಕ್ಕೆ ಮಾಡಿದೆಲ್ಲ ಸರ್ವನಾಶ. ನಿಂತ್ಕೊಳ್ಳೆ, ನಾಚಿಕೆ ಆಗಲ್ಲ ನಿನಗೆ? ಆಡದ ಮಾತ್ರ ಮರ್ತು ಮತ್ತೆ ಹೊಸ ತೊಳಿತಿದ್ಯಾ? ಹಾಗಲ್ಲ ಅಂದ್ರೆ, ನಮ್ ಕಷ್ಟಕ್ಕೊಂದು ಪರಿಹಾರ ಸಿಕ್ಕಿದೆ. ಪುಣ್ಯಕ್ಷೇತ್ರಗಳಿಗೆ ಹೋಗಿ ಗಣಪತಿ ದರ್ಶನ ಮಾಡ್ಕೊಂಬಂದ್ರೆ ಖಂಡಿತ ಒಳ್ಳೇದಾಗುತ್ತೆ ಅಂತ ಸಾಧುಗಳೊಬ್ರು ಹೇಳಿದ್ದಾರೆ. ನೋಡಿ, ನೂರಾರು ಜನ ಭಕ್ತರು ದಿನನಿತ್ಯ ಓಡಾಡೋ ಕ್ಷೇತ್ರದ ಗಾಳಿ ನಮ್ಮ ಮೈಗೆ ಸೋಕಿದ್ರೆ ನಮ್ ಕಷ್ಟ ಎಲ್ಲ ಪರಿಹಾರ ಆಗುತ್ತೆ ಅಂದ್ರೆ ಮನಲ್ಲಾಗಿರೋ ಸಾಧು ಅಂತ ಊರು ಅಲಸಿ ನನ್ನ ಸಾಯಿಸ್ಬಿಡು. ಇದೊಂದು ಕ್ಷಣ ಕೂಡ ನನ್ನ ಕಣ್ಮುಂದೆ ನಿಂತ್ಕೋಬೇಡ. ಒಳ್ಳೇದಕ್ಕೋಸ್ಕರ ಹಗಲು ರಾತ್ರಿ ಕೊರುತ್ತಾರೆ ನಿನ್ ಹೆಂಡತಿನ ಮನೆ ಬಿಟ್ಟು ಹೋಗುವಂತೀಯ? ಸರ್ಸು ಬಾಮ ಒಳಕ್ಕೆ. ಅಮ್ಮ, ಗಂಡನ ಮಾತು ಮೀರಿ ಹೊಸಲು ದಾಟದ ಹೆಣ್ಣ ಒಳಗೆ ಬಾ ಅಂತಿದ್ಯಾ? ಗಣೇಶ್, ದೇವ್ರು ನಿನ್ ಪರೀಕ್ಷೆ ಮಾಡ್ತಿದ್ದಾನು, ನೀನೇ ದೇವ್ರನ್ನ ಪರೀಕ್ಷೆ ಮಾಡ್ತಾ ಇದೀಯೋ, ನಮ್ಗೊಂದು ಅರ್ಥ ಆಗ್ತಾ ಇಲ್ಲ. ನನ್ಗೆ ಯಾರು ಬುದ್ಧಿ ಹೇಳ್ಬೇಕಾಗಿಲ್ಲ. ನೀನ್ ಹೀಗೆ ಹಠ ಮಾಡಿ ಮಾಡಿ ನಿಮ್ಮ ಅಪ್ಪನ ಬಲಿ ತಗೊಂಡೆ, ಮಗುನ ಈ ಸ್ಥಿತಿಗೆ ತಂದ್ಬಿಟ್ಟೆ. ಈಗ ಕಟ್ಕೊಂಡು ಹೆಂಡತಿನ ಹೊರಗಟ್ಟ ತಯಾರಾಗಿದೆಯಾ? ನಿನ್ ಸರ್ಸು ಮಾತಿನಂತೆ ನಡೆದು ಹೋದ್ರೆ ನಾನ್ ನಿನ್ ಕಣ್ ಮುಂದಿನ ನೇಣು ಹಾಕೊಂಡು ಪ್ರಾಣ ಹೋಗುತ್ತೀನಿ. ಆಗ ನೀನೊಬ್ನೇ ಈ ಮನೆ ತುಂಬಾ ಕುಡಿದಾಡುವಂತೆ. ಗೌರವ್ ನೋಡಿ, ದಯವಿಟ್ಟು ನೀವು ಆ ನಿರ್ಧಾರ ತಗೋಬೇಡಿ. ಗಣೇಶ್, ದೇವರು ನಿಮ್ ದೃಷ್ಟಿಯಲ್ಲಿ ಕಲ್ಲಾಗಿದ್ದಾನೆ, ನಮ್ಮೆಲ್ಲರ ದೃಷ್ಟಿಯಲ್ಲಿ ಕಲ್ಲಿನಂತೆ ಮೌನವಾಗಿದ್ದಾನೆ. ನೋಡಿ, ಇದನ್ನ ನೀವು ಪ್ರಯತ್ನ ಅಂತ ಮಾಡಬೇಡಿ, ಪರೀಕ್ಷೆ ಅಂತ ಮಾಡಿ. ಹಾಗೂ ನಿಮ್ಗೆ ಸರಿ ಹೋಗದೇ ಇದ್ರೆ ಇನ್ನು ಮುಂದೆ ನಾವೆಲ್ಲ ಆ ಕಲ್ಲನ್ನ ದೇವರು ಅಂತ ನಂಬೋದಿಲ್ಲ, ಕೈ ಮುಗಿಯೋದಿಲ್ಲ, ಪೂಜೆನೂ ಮಾಡೋದಿಲ್ಲ. ಅದು ಆಗೋಗ್ಲಿ. ಯಾರೇ ಕೂಗಲಿ ಹೇಗೆ
ಮಹಿಮೆ ನನ್ನ ಕಣ್ಣೀರು ಬನ್ನೀರೇ ಎಷ್ಟು ಕೂಗಿದರು ಕೇಳದಂತಿಗೆ ಇಲ್ಲೇ ಇದ್ದರೂ ನನ್ನೆದುರೇ ನಮ್ಮ ತಪ್ಪನು ನೀನು ಕ್ಷಮಿಸದೆ ಒಟ್ಟ ಶಾಪವ ಅಳಿಸಿ ಹಾಕದೆ ನಮ್ಮ ಬಾಳಲಿ ಬೆಳಕು ತುಂಬದೆ ಬಿಡಲಾರೆ ಶಿವನ ಎಲ್ಲ ಏರ್ಪಾಟು ಮಾಡಿದ್ದೀನಿ ಗೋಪಣ್ಣವರೇ ನನ್ನ ಮಗನ ಕಾಯಿಲೆ ವಾಸಿ ಮಾಡೋ ಡಾಕ್ಟರ್ ಯಾರು ಎಲ್ಲಿದ್ದಾರೆ ನನಗೆ ಚೆನ್ನಾಗಿ ಗೊತ್ತು ಈಗಲೇ ಕರ್ಕೊಂಡ್ಬರ್ತೀನಿ ನನಗೆ ಪುನರ್ಜನ್ಮ ಕೊಟ್ಟ ನಮ್ಮ ಕುಲದೈವನ ಕರ್ಕೊಂಬಂದ್ಬಿಟ್ಟಮ್ಮ ಕರ್ಕೊಂಬಂದ್ಬಿಟ್ಟೆ ಸರ್ಸು ಪೂಜೆಗೆ ಸಿದ್ಧ ಮಾಡು ಕರುಣಾಮಯ ಕರಿರಾಜವದನ ಕೈ ಹಿಡಿದು ಕಾಪಾಡೋ ಹೇ ದೀನಬಂಧು ಅಂಧ
ಅಹಂಕಾರದಿ ಮುಳುಗಿ ನಿಲ್ದಿಸಿದೆ ನಿನ್ನ ಅಪರಾಧಗಳನ್ನೆಲ್ಲ ಮನ್ನಿಸೋ ವಕ್ರತುಂಡ. ನೀನಲ್ಲದೆ ಅನ್ಯ ದೈವವನು ಕಾಣೆನ, ಕಂದನ ಜೀವವನು ಕರುಣಿಸೋ ಏಕದಂತ ಏಕದಂತ. ಶರಣಂ ಗಜಾನನಂ ಶರಣಂ ಗಜಾನನಂ ಶರಣಂ ಗಜಾನನಂ ಶರಣಂ ಗಜಾನನಂ. ಗಣೇಶ ನಮ್ಮನ್ ಬಿಟ್ಟು ಎಲ್ಲೂ ಹೋಗಲ್ಲಪ್ಪ, ಇಲ್ಲೇ ಇರ್ತಾನೆ. ಹಿಂದಿಗೆ ದೃಢವಾಗಿ ನಂಬಿ ಅನನ್ಯ ಭಕ್ತಿಯಿಂದ ಪೂಜಿಸಿದವರನ್ನು ಎಂದೆಂದಿಗೂ ಕೈಬಿಡನು ದಯಾಮಯನಾದ ಲಂಬೋದರ. ಈ ಚಿತ್ರ ನೋಡಿದವರಿಗೆಲ್ಲ 108 ಗಣಪತಿ ದರ್ಶನದ ಪುಣ್ಯ ಲಭಿಸಿ ಸಕಲ ಸಂಕಷ್ಟಗಳು ಪರಿಹಾರವಾಗಿ ಆಯುರಾರೋಗ್ಯ ಐಶ್ವರ್ಯ ಲಭಿಸಲಿ ಎಂದು ಹಾರೈಸುತ್ತೇವೆ. ಓಂ ಶ್ರೀ ಗಣೇಶಾಯ ನಮಃ. ಜಯ ಗಣೇಶ, ಜಯ 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 ಗಣೇಶ.